ಹಾಯ್ ಎವ್ರಿವನ್, ವೆಲ್ಕಮ್ ಟು ಕೋಚ್ ಪ್ರದೀಪ್ ಶೋ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್. ಐದು ಜನ ಮಹಿಳೆಯರಲ್ಲಿ ಒಬ್ಬರಿಗೆ ಈ ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಪ್ರಾಬ್ಲಮ್ಸಿಂದ ಸಫರ್ ಮಾಡ್ತಾ ಇರ್ತಾರೆ. ಇದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಹೇಗೋ ನಿಮಗೆ ಗೊತ್ತು, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ. ಹಾಗಾದರೆ ದೇಹದಲ್ಲಿ ಯಾವ್ಯಾವ ಹಾರ್ಮೋನು ಯಾವ್ಯಾವ ಟೈಮಿಗೆ ರಿಲೀಸ್ ಆದರೆ ಈ ಪ್ರಾಬ್ಲಮ್ಸಿಂದ ನೀವು ಕಂಪ್ಲೀಟಾಗಿ ಹೊರಗಡೆ ಬರ್ಬೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಪಿ ಸಿ ಓ ಡಿ ಅಂದರೆ ಏನು, ಪಿ ಸಿ ಓ ಎಸ್ ಅಂದರೆ ಏನು? ಪೋಲಿಸಿಸ್ಟಿಕ್ ಓವರೀಸ್ ಡಿಸೀಸ್ ಅಂದರೆ ಪಿ ಸಿ ಓ ಡಿ ಅಂತಾರೆ. ಪೋಲಿಸಿಸ್ಟಿಕ್ ಓವರೀಸ್ ಸಿಂಡ್ರೋಮ್ ಅಂದರೆ ಪಿ ಸಿ ಓ ಎಸ್ ಅಂತಾರಲ್ವಾ. ಸೊ ಇದು ನಿಮಗೆ ಬಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ನಿಮಗೆ ಮಂತ್ಲಿ ಸೈಕ್ಲಿಂಗ್ ಏನಾದರೂ ಇರ್ರೆಗ್ಯುಲರ್ ಆಗುವಾಗ ಯೂಶ್ವಲಿ ಡಾಕ್ಟರ್ಸ್ ಹತ್ರ ಹೋಗ್ತೀರಾ. ಡಾಕ್ಟರ್ಸ್ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿಬಿಟ್ಟು ಹೇಳ್ತಾರೆ ನಿಮಗೆ ಸಿಸ್ಟ್ ಆಗಿದೆ, ಪಿ ಸಿ ಓ ಡಿ ಆಗಿದೆ, ಪಿ ಸಿ ಓ ಎಸ್ ಆಗಿದೆ ಅಂತ ಹೇಳ್ತಾರೆ. ಸಿಸ್ಟಲ್ಲಿ ತುಂಬ ವೆರೈಟಿ ಇದೆ. ಕೆಲವೊಂದು ಸಿಸ್ಟು ಓವರಿ ಒಳಗಡೆ ಆಗುತ್ತೆ, ಇನ್ನೊಂದು ಕೆಲವೊಂದು ಸಿಸ್ಟು ಓವರಿ ಹೊರಗಡೆ ಆಗುತ್ತೆ, ಇನ್ನೂ ಕೆಲವೊಂದು ಸಿಸ್ಟ್ಗಳು ಯೂಟ್ರಸಲ್ಲಾಗುತ್ತೆ. ಸೊ ಇದರ ಸಿಸ್ಟಲ್ಲಿ ತುಂಬ ವೆರೈಟಿ ಇದೆ. ಸೊ ಇದಕ್ಕೆ ಪಿ ಸಿ ಓ ಡಿ ಅಂತಾರೆ. ಪಿ ಸಿ ಓ ಎಸ್ ಅಂದರೆ ಡಾಕ್ಟರ್ಸ್ ಎಲ್ಲ ಹೇಳೋದು 70% ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಆಗಿದೆ ಅಂತ ಹೇಳ್ತಾರೆ. ಒಟ್ಟು ಡಾಕ್ಟರ್ಸ್ ಏನೇ ಹೇಳಿದರು ದೇಹದಲ್ಲಿ ನಡಿಬೇಕಾಗಿರೋ ಪ್ರೊಸೆಸ್ಸು ಸರಿಯಾಗಿ ನಡೀದೇ ಇರೋದಕ್ಕೆ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗೋದು. ಹಂಗಾದ್ರೆ ದೇಹದಲ್ಲಿ ಏನು ಪ್ರೊಸೆಸ್ ನಡಿಬೇಕು? ಸೊ ಇವಾಗ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ದೇಹದಲ್ಲಿ ಏನು ಪ್ರೊಸೆಸ್ ನಡಿಬೇಕು? ಮಂತ್ಲಿ ಸೈಕ್ಲಿಂಗ್ ನಾರ್ಮಲ್ ಆಗೋದು 28 ದಿವಸದಲ್ಲಲ್ವಾ. ಸೊ 28 ಡೇಸಲ್ಲಿ ಮಂತ್ಲಿ ಸೈಕ್ಲಿಂಗ್ ಕರೆಕ್ಟಾಗಿ ಆಗ್ತಾ ಇದ್ದರೆ ಈ ಪ್ರಾಬ್ಲಮ್ಸಿಂದ ಕಂಪ್ಲೀಟಾಗಿ ನೀವು ಹೊರಗಡೆ ಬರ್ಬೋದು. ಹಾಗಿದ್ರೆ ದೇಹದಲ್ಲಿ ಪ್ರೊಸೆಸ್ ಏನು ನಡಿಬೇಕು? ಇವಾಗ ಪೀಟರ್ ಗ್ರಂಥಿಯಲ್ಲಿ FSH ಹಾರ್ಮೋನ್ ರಿಲೀಸ್ ಆಗುತ್ತೆ, ಫೋಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸೊ ಇದು ರಿಲೀಸ್ ಆಗಿ ಓವರಿನ ಯಾವಾಗ ರೀಚ್ ಆಗುತ್ತೆ, ನಿಮ್ಮ ಜೀವಿತಾವಧಿಗೆ ಬೇಕಾದಷ್ಟು ಎಕ್ಸ್ ಇರುತ್ತೆ ಅದು. ಬಟ್ ಅದು ಇನ್ಮೆಚೂರ್ ಎಕ್ಸ್, ಯಾವುದು ಮೆಚೂರ್ ಆಗಿರಲ್ಲ. ಸೊ ಅದು ಫೋಲಿಕಲ್ಸ್ ಅಂತೀವಿ. ಸೊ ಅದರಲ್ಲಿ ಡಾಮಿನೇಟ್ ಆನ್ ಫೋಲಿಕಲ್ಸ್ ಇವಾಗ ಮೆಚೂರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಇದು ಮೆಚೂರ್ ಆಗ್ತಾ ಆಗ್ತಾ ಈಸ್ಟ್ರೋಜನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಈಸ್ಟ್ರೋಜನ್ ಹಾರ್ಮೋನು ಬ್ಲಡ್ಡಲ್ಲಿ ಒಂದು ಸರ್ಟನ್ ಲೆವೆಲ್ಲಿಗೆ ರೀಚ್ ಆದಾಗ ಇವಾಗ ಪೀಟರಿ ಗ್ರಂಥಿ LH ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಲುಟಿನೈಸಿಂಗ್ ಹಾರ್ಮೋನ್ ಅಂತಾರೆ. ಯಾವಾಗ ಲುಟಿನೈಸಿಂಗ್ ಹಾರ್ಮೋನ್ ಓವರಿನ ರೀಚ್ ಆಗುತ್ತೆ ಆವಾಗ ಮೆಚೂರ್ ಆಗಿರೋ ಎಗ್ಗು ಓವ್ಯುಲೇಷನ್ ಆಗುತ್ತೆ, ಅಂದರೆ ಎಗ್ ಅದು ಹೊರಗಡೆ ಬರುತ್ತೆ. ಸೊ ಎಗ್ ಹೊರಗಡೆ ಬಂದು ಫಿಲೋಪಿಯಂ ಟ್ಯೂಬಿಂದ ಟ್ರಾವೆಲ್ ಮಾಡ್ತಾ ಯೂಟ್ರಸ್ಸಿಗೆ ರೀಚ್ ಆಗೋದ್ರ ಒಳಗಡೆ ಏನಾದರೂ ಕನ್ಸೆಪ್ಷನ್ಸ್ ಅಂತ ಆದರೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುತ್ತೆ. ಇಲ್ಲ ಅಂದರೆ ಆ ಎಗ್ಗು 12-18 ಗಂಟೆ ಒಳಗಡೆ ಅದು ಸತ್ತೋಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಪೀರಿಯಡ್ಸ್ ಆಗುತ್ತೆ. ಈ ಸೈಕಲ್ 28 ದಿವಸದಲ್ಲಿ ನಡೀಬೇಕು. ಸೊ 28 ದಿವಸದಲ್ಲಿ ಈ ಪ್ರೊಸೆಸ್ ನಡೀಲಿಲ್ಲ ಅಂದರೆ ಏನಾಗುತ್ತೆ? ಓವರಿ ಒಳಗಡೆ ಇರೋ ಫೋಲಿಕಲ್ಸು ಚಿಕ್ಕ ಚಿಕ್ಕ ಸೈಜ್ ಇರೋ ಫೋಲಿಕಲ್ ದೊಡ್ಡ ದೊಡ್ಡ ಸೈಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದು ದೊಡ್ಡ ದೊಡ್ಡ ಸೈಜ್ ಆಗುತ್ತೆ ಡಾಮಿನೇಟಲ್ ಫೋಲಿಕಲ್ಲಿಗೆ ಬೆಳವಣಿಗೆ ಆಗೋಕ್ಕೆ ಬಿಡಲ್ಲ. ಅದು ಬೆಳವಣಿಗೆ ಆಗಿಲ್ಲ ಅಂದಾಗ ಏನಾಗುತ್ತೆ? ಈ ಕಡೆ ಪ್ರೆಗ್ನೆನ್ಸಿನೂ ಫಾರ್ಮ್ ಆಗಲ್ಲ, ಪೀರಿಯಡ್ಸು ಸರಿಯಾಗಲ್ಲ. ಸೊ ಇದಕ್ಕೆ ಪಿ ಸಿ ಓ ಡಿ ಅಂತಾರೆ, ನಿಮಗೆ ಸ್ಕ್ಯಾನ್ ಮಾಡಿ ನೋಡಿ ಹೇಳುವಾಗ. ಸೊ ಪಿ ಸಿ ಓ ಎಸ್ ಅಂದರೆ ಏನು? ಲುಟಿನೈಸಿಂಗ್ ಹಾರ್ಮೋನು ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಆಗ್ತಾ ನೀವು ತಿನ್ನೋ ಕಾರ್ಬೋಹೈಡ್ರೇಟ್ಸಲ್ಲಿ ಜಾಸ್ತಿ ಗ್ಲುಕೋಸ್ ಇದ್ದು ಆ ಗ್ಲುಕೋಸು ಯೂಸ್ ಆಗಿಲ್ಲ ಅಂದರೆ ಇವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಲುಟಿನೈಸಿಂಗ್ ಹಾರ್ಮೋನು ಜಾಸ್ತಿ ಆಗಿ ಯಾವಾಗ ಲುಟಿನೈಸಿಂಗು ಮತ್ತು ಇನ್ಸುಲಿನ್ ಬೈಂಡ್ ಆಗುತ್ತೆ ಇವಾಗ ಇದು ಟೆಸ್ಟೋಸ್ಟೆರಾನ್ ಅಂತ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಇದು ರಿಲೀಸ್ ಆಗಿಬಿಟ್ರೆ ಓವ್ಯುಲೇಷನ್ ಆಗೋದೇ ಇಲ್ಲ ಏನಂದರು. ಸೊ ಆವಾಗ ನಿಮಗೆ ಪಿ ಸಿ ಓ ಎಸ್ ಆಗಿದೆ ಅಂತಾರೆ. ಇದೇ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ಸಿಗಿರೋ ವ್ಯತ್ಯಾಸ. ಹಾಗಾದರೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ಸಿ ಕಾರಣಗಳೇನು? ಮೊದಲನೇ ಕಾರಣ ಬಂದುಬಿಟ್ಟು ಒಬೆಸಿಟಿ ಆ್ಯಂಡ್ ಓವರ್ ವೈಟ್. ಎರಡನೇ ಕಾರಣ ಬಂದುಬಿಟ್ಟು ಜೆನೆಟಿಕ್ಕಿಂದ ಬಂದಿರುತ್ತೆ. ಮೂರನೇ ಕಾರಣ ಬಂದುಬಿಟ್ಟು ನಾವು ಯೂಸ್ ಮಾಡೋ ಆಹಾರ ಪದ್ಧತಿ. ನಾಲ್ಕನೇ ಕಾರಣ ಬಂದುಬಿಟ್ಟು ವಾಟರ್ ಸರಿ ಕುಡಿದೇ ಇರೋದು. ಐದನೇ ಕಾರಣ ಬಂದುಬಿಟ್ಟು ನಾವು ತಗೊಳ್ಳೋ ಸ್ಟ್ರೆಸ್ ಲೆವೆಲ್. ಆರನೇ ಕಾರಣ ಬಂದುಬಿಟ್ಟು ನಾವು ಇನ್ಆಕ್ಟಿವ್ ಆಗಿರ್ತೀವಿ, ಯಾವುದೇ ಥರ ವ್ಯಾಯಾಮ ಏನೂ ಮಾಡೋದಿಲ್ಲ. ಏಳನೇ ಕಾರಣ ಬಂದುಬಿಟ್ಟು ಪ್ರಕೃತಿಗೆ ಎಕ್ಸ್ಪೋಸ್ ಆಗದೇ ಇರೋದು. ಇವು ಮೇನ್ ಕಾರಣಗಳು, ಮೇಯ್ನಾಗಿ ಈ ಇಷ್ಟು ಕಾರಣಗಳಿಂದ ಬರುತ್ತೆ. ನಾನು ಹೇಳಿರೋ ಈ ಕಾರಣಗಳಿಂದ ಹೇಗೆ ಪಿ ಸಿ ಓ ಡಿ ಬರುತ್ತೆ ಅನ್ನೋದನ್ನು ನೋಡೋಣ. ಒಬೆಸಿಟಿ ಓವರ್ ವೈಟಲ್ಲಿ ಏನಾಗುತ್ತೆ? ಒಬೆಸಿಟಿ ಆ್ಯಂಡ್ ಓವರ್ ವೈಟ್ ಇರೋರಿಗೆ ವಿಸರಲ್ ಫ್ಯಾಟ್ ಲೆವೆಲ್ ಜಾಸ್ತಿ ಇರುತ್ತೆ, ಟ್ರಂಕ್ ಆ್ಯಂಡ್ ಸಬ್ಕಾರ್ಟಿನಿಯಸ್ ಫ್ಯಾಟ್ ಜಾಸ್ತಿ ಇರುತ್ತೆ, ಬಾಡಿ ಫ್ಯಾಟ್ ಜಾಸ್ತಿ ಇರುತ್ತೆ, ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಇರುತ್ತೆ. ಇವೆಲ್ಲ ಏನು ಮಾಡುತ್ತೆ? ವಿಸರಲ್ ಫ್ಯಾಟ್ ಸ್ಪೆಷಲಿ ಆರ್ಗನ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಟ್ರೈಗ್ಲಿಸರೈಡ್ ಲೆವೆಲ್ಲು ಒಳ್ಳೊಳ್ಳೆ ಹಾರ್ಮೋನ್ ರಿಲೀಸ್ ಆಗೋಕ್ಕೆ ಬಿಡಲ್ಲ. ಕೆಲವೊಂದು ಹಾರ್ಮೋನ್ಗಳು ರಿಲೀಸ್ ಆಗೋಕ್ಕೆ ಬಿಟ್ಟರು ಅದು ಜಾಸ್ತಿ ರಿಲೀಸ್ ಆಗೋ ಥರ ಮಾಡುತ್ತೆ. ಸೊ ಇದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿ ಆ ಒಬೆಸಿಟಿ ಓವರ್ ವೈಟ್ ಇರೋರಿಗೆ ಜಾಸ್ತಿ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಬರ್ತಾ ಇರೋದು. ಎರಡನೇದು ಬಂದುಬಿಟ್ಟು ಜೆನೆಟಿಕ್.
ಅದು ನಿಮ್ಮ ತಾಯಿಯಿಂದನೇ ಬಂದಿರುತ್ತೆ 30%. 70% ನಿಮ್ಮ ಕೈಯಲ್ಲಿರೋದು, ನೀವು ಆಹಾರ ಪದ್ಧತಿ ಸರಿಯಾಗಿ ಇಟ್ಕೊಂಡ್ರೆ ನಿಮಗೆ ಆ ಪ್ರಾಬ್ಲಮ್ಸ್ ಬರಲ್ಲ. ಹಾಗಾದರೆ ಆಹಾರ ಹೇಗೆ ಕಾರಣ ಆಗುತ್ತೆ PCOD ಆ್ಯಂಡ್ PCOS ಬರಲಿಕ್ಕೆ? ಫಸ್ಟ್ ಬಂದುಬಿಟ್ಟು ನಾವು ಯೂಸ್ ಮಾಡ್ತಾ ಇರೋ ಆಯಿಲ್, ಅದು ಒಳ್ಳೆ ಫ್ಯಾಟ್ ಏನಲ್ಲ. ಸೊ ನಾವು ಒಮೆಗಾ 3 ಫ್ಯಾಟ್ ಯೂಸ್ ಮಾಡಬೇಕು, ನೋಡಿದ್ರೆ ಒಮೆಗಾ 6 ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಅದರದ್ದು PS ಲೆವೆಲ್ ನಾವು ತರುವಾಗ 7.5 ಇರುತ್ತೆ, ಬಟ್ ನಮ್ಮ ಬಾಡಿಗೆ ಹೋಗುವಾಗ ಅದರ PS ಲೆವೆಲ್ 0 ಆಗುತ್ತೆ. 0 PH ಬಾಡಿಗೆ ಹೋಗುವಾಗ ರಕ್ತದಲ್ಲಿ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ. ಇದು ಫಸ್ಟ್ ರೀಸನ್, ಆಹಾರದಲ್ಲಿ ನಾವು ಆಯಿಲ್ ಯೂಸ್ ಮಾಡೋ ರೀತಿ ಒಂದು ಸ್ವಲ್ಪನೂ ಸರಿ ಇಲ್ಲ. ಇವಾಗ 0 PH ಫ್ಯಾಟ್ ದೇಹಕ್ಕೆ ಕೊಟ್ಟರೆ ಫೋಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಕ್ವಾಲಿಟಿ ಪ್ರೊಡ್ಯೂಸ್ ಆಗಲ್ಲ. ಒಮೆಗಾ 3 ಫ್ಯಾಟಿ ಆಸಿಡ್ ಕೊಟ್ಟರೆ FSH ಫೋಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ತುಂಬ ಕ್ವಾಲಿಟಿಯಾಗಿ ಪ್ರೊಡ್ಯೂಸ್ ಆಗುತ್ತೆ. ಕ್ವಾಲಿಟಿ ಪ್ರೊಡ್ಯೂಸ್ ಆಗಿರೋ ಹಾರ್ಮೋನ್ ಯಾವಾಗ ಓವರಿ ರೀಚ್ ಆಗಿ ಅಲ್ಲಿರೋ ಎಕ್ಸ್ನ ಕ್ವಾಲಿಟಿಯಾಗಿ ಮೆಚೂರ್ ಮಾಡುತ್ತೆ. ಸೊ ಹಂಗಾರೆ 0 PH ಅಲ್ಲಿ ಅದಾಗಲ್ಲ, ಹಂಗಿದ್ರೆ ಇಲ್ಲಿ ಎಗ್ಗು ಸರಿಯಾಗಿ ಮೆಚೂರ್ ಆಗಲ್ಲ ಅನ್ನಂಗಾಯ್ತು. ಹಂಗಾರೆ ಫಸ್ಟ್ ರೀಸನ್ ಆಯಿಲ್, ಫ್ಯಾಟ್ ಅಂದರೆ ಬ್ಯಾಡ್ ಫ್ಯಾಟ್, ಒಳ್ಳೆ ಫ್ಯಾಟ್ ಕೊಡ್ತಾ ಇಲ್ಲ ಬಾಡಿಗೆ. ಸೆಕೆಂಡ್ ರೀಸನ್ ಬಂದುಬಿಟ್ಟು ಹೈ ಕಾರ್ಬೋಹೈಡ್ರೇಟ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಫೈಬರ್ ಇಂಟೇಕ್ ತುಂಬ ಕಮ್ಮಿ ಇದೆ, ಅದರಲ್ಲಿ ಇರಬೇಕಾಗಿರೋ ಫೈಬರ್ ಸಿಗ್ತಾ ಇಲ್ಲ. ನೀವು ಯಾವುದೇ ಕಾರ್ಬ್ಸ್ ಯೂಸ್ ಮಾಡಿದರೂ ಕೂಡ 40% ಕಾರ್ಬೋಹೈಡ್ರೇಟ್ಸ್ ಯೂಸ್ ಮಾಡಿದರೆ ಅದರಲ್ಲಿ 25% ಸಾಲಿಬಲ್ ಫೈಬರ್ ಇರಬೇಕು. ಅದು ನಿಮ್ಮ ರಕ್ತದಲ್ಲಿರೋ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಬ್ಲಡ್ ಕೊಲೆಸ್ಟ್ರಾಲ್ನ ಯಾವಾಗೂ ನಾರ್ಮಲ್ ರೇಂಜಲ್ಲಿ ಇಡುತ್ತೆ. ಸೊ ಈ PCOD ಮತ್ತು PCOS ಇರೋದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇವ್ರು ಜಾಸ್ತಿ ಯೂಸ್ ಮಾಡ್ತಾರೆ, ಇದೇ ಮೇನ್ ರೀಸನ್ ಸ್ಪೆಷಲಿ PCOS-ಗೆ. ನಾವು ತಿನ್ನೋ ಆಹಾರದಲ್ಲಿ ಫೈಬರ್ ಇಂಟೇಕ್, ಸಾಲಿಬಲ್ ಫೈಬರ್ ಕಮ್ಮಿ ಆದರೆ ಇವಾಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಬರುತ್ತೆ, ಅದರರ್ಥ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಆ ಟೈಮಿಗೆ ಪಿಟರಿ ಗ್ರಂಥಿ LH ಹಾರ್ಮೋನ್ನ ಜಾಸ್ತಿ ರಿಲೀಸ್ ಮಾಡಿದರೆ ಈ ಇನ್ಸುಲಿನು ಮತ್ತು LH ಹಾರ್ಮೋನು ಇದೆರಡು ಯಾವಾಗ ಬೈಂಡ್ ಆಗುತ್ತೆ ಅವಾಗ ಟೆಸ್ಟಾಸ್ಟಿರನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಟೆಸ್ಟಾಸ್ಟಿರನ್ ಯಾವಾಗ ದೇಹದಲ್ಲಿ ಜಾಸ್ತಿ ಆಗುತ್ತೆ, ಇದು ಓವ್ಯುಲೇಷನ್ ಆಗೋಕ್ಕೆ ಬಿಡೋದಿಲ್ಲ. ಯಾವಾಗ ಓವ್ಯುಲೇಷನ್ ಆಗಲ್ಲ ಅಲ್ಲಿ ಸುತ್ತಮುತ್ತ ಇರೋ ಎಕ್ಸ್ಗಳೆಲ್ಲ ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅವು ಡಿಸಾಲ್ವ್ ಆಗ್ತವೆ ಅದು ಫ್ಲೂಯಿಡ್ ಫಿಲ್ ಕ್ಯಾವಿಟೀಸ್ ಅಂತಾರೆ, ಅಂದರೆ ಚಿಕ್ಕ ಚಿಕ್ಕ ಸಿಸ್ಟ್ಗಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓವರಲ್ಲಿ ಯಾವಾಗ ಈ ಥರ ಚಿಕ್ಕ ಚಿಕ್ಕ ಸಿಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಫೇಷಿಯಲ್ ಏರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಏರ್ ಫಾಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಚಿಕ್ಕ ಚಿಕ್ಕ ಸೈಜ್ ಇರೋ ಸಿಸ್ಟ್ಗಳು ಯಾವಾಗ ದೊಡ್ಡ ದೊಡ್ಡ ಸೈಜ್ ಆಗುತ್ತೆ ಅವಾಗ ಪೀರಿಯಡ್ಸ್ ಸರಿ ಆಗದೆ ಇರೋ ಹಾಗಾಗತ್ತೆ. 6 ಮಂತ್ 7 ಮಂತ್ ಆದರೂ ಪೀರಿಯಡ್ಸ್ ಆಗಲ್ಲ ಅವಾಗ ಸಿಸ್ಟ್ ಸೈಜ್ ತುಂಬ ಜಾಸ್ತಿ ಆದರೆ ಲ್ಯಾಂಬೋಸ್ಕೋಪಿ ಮಾಡಬೇಕು ಅದೆಲ್ಲ ಏನೇನೋ ಹೇಳ್ತಾರೆ. ಹಂಗಾರೆ ಇದಕ್ಕೆಲ್ಲ ಮೇನ್ ರೀಸನ್ ಬಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಹಂಗಾರೆ ಅದಕ್ಕೆ ನಾವು ಫೈಬರ್ ಇಂಟೇಕ್ ಕರೆಕ್ಟಾಗಿ ಮಾಡಬೇಕು ಅನ್ನಂಗೆ ಆಯಿತು. ಅದ್ರ ಜೊತೆಗೆ ನಾವು ತಿನ್ನೋ ಜಂಕ್ ಫುಡ್ಗಳು ತಿನ್ನೋದ್ರಿಂದ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಏನಾದ್ರು ನಾವು ಪ್ಲಾಸ್ಟಿಕಲ್ಲಿ ಏನಾದ್ರು ಜಂಕ್ ಫುಡ್ನ ಯೂಸ್ ಮಾಡ್ತಾ ಇದ್ದರೆ ಪ್ಲಾಸ್ಟಿಕಲ್ಲಿ ಜೆನೋ ಈಸ್ಟ್ರೋಜನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಅದು ಕೂಡ ಕಾರಣ ಆಗುತ್ತೆ. ಅದ್ರ ಜೊತೆಗೆ ನಾವೇನಾದ್ರು ನಾನ್ ವೆಜ್ ಯೂಸ್ ಮಾಡ್ತಾ ಇದ್ದರೆ ಇವಾಗ ಬರ್ತಿರೋ ಚಿಕನ್ ಬಂದುಬಿಟ್ಟು ಹಾರ್ಮೋನ್ ಎಲ್ಲ ಇಂಜೆಕ್ಟ್ ಮಾಡಿ ತಯಾರಾಗಿರೋ ಚಿಕನ್ ಆಗಿರೋದ್ರಿಂದ ಅದು ಕೂಡ ದೇಹಕ್ಕೆ ಒಳ್ಳೆಯದಲ್ಲ. ಆಹಾರ ಪದ್ಧತಿ ನಾವು ಈ ಥರ ಇಟ್ಕೊಂಡಿರೋದ್ರಿಂದನೇ ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿರೋದು. ಸ್ಪೆಷಲಿ ಲೇಡೀಸಿಗೆ ಈ ಥರ PCOD ಆ್ಯಂಡ್ PCOS ಬರೋಕ್ಕೆ ಕಾರಣವೇ ಈ ಥರ ಲೈಫ್ ಸ್ಟೈಲ್. ಆ್ಯಂಡ್ ವಾಟರ್ ಹೇಗೆ ಕಾರಣ ಆಗುತ್ತೆ PCOD ಆ್ಯಂಡ್ PCOS-ಗೆ? ಇವಾಗ ನಾವು ಕುಡಿತಿರೋ ವಾಟರ್ ಬಂದುಬಿಟ್ಟು ಫಿಲ್ಟರ್ ವಾಟರ್. ಆ ಫಿಲ್ಟರ್ ಏನು ಮಾಡಿದೆ, ನಮ್ಮ ಮನೇಲಿರೋ ಫಿಲ್ಟರ್ ಅದರಲ್ಲಿರೋ ಕೆಟ್ಟ ಅಂಶನೆಲ್ಲ ತೆಗೆದಿದೆ ವಾಟ್ರಲ್ಲಿರೋದು, ಹಂಗಂತ ಅದರಲ್ಲಿರೋ ಒಳ್ಳೆಯ ಅಂಶನೂ ಬಿಟ್ಟಿಲ್ಲ ಅದನ್ನು ತೆಗೆದಿದೆ. ಹಂಗಾದ್ರೆ ನಾವು ಕುಡಿತಿರೋ ವಾಟರ್ ಯಾವುದು? ಡೆಡ್ ವಾಟರ್ ಅಂತಾರೆ ಅದಕ್ಕೆ. ಅದು ನಾವು ಕುಡಿತಿರೋದ್ರಿಂದ ನಾವು ಎಷ್ಟೇ ವಾಟರ್ ಕುಡಿದು ನಮ್ಮ ರಕ್ತ ಡಿಟಾಕ್ಸಿಫಿಕೇಷನ್ ಆಗಲ್ಲ. ಯಾವಾಗ ಬಾಡಿ ಡಿಟಾಕ್ಸಿಫೈ ಆಗಲ್ಲ ಇವಾಗ PCOD ಆ್ಯಂಡ್ PCOS-ಗೆ ಇದು ಒಂದು ಕಾರಣ ಆಗುತ್ತೆ. ಹಂಗಾದ್ರೆ PCOD-ಗೆ ಕಾರಣಗಳು ಏನೇನು ಅಂತ ನೋಡಾಯಿತು. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಮೇನ್ ಸೊಲ್ಯೂಷನ್ ಬಂದುಬಿಟ್ಟು ನಿಮ್ಮದು ಫುಡ್ ಹ್ಯಾಬಿಟ್ನ ಸರಿ ಮಾಡಿಕೊಂಡ್ರೆ ಆಯ್ತಷ್ಟೆ. ಎಷ್ಟೋ ವೀಡಿಯೋಸ್ಗಳೆಲ್ಲ ನೀವು ನೋಡಿರ್ತೀರಾ ಮತ್ತು ಎಷ್ಟೋ ಕಡೆ ಕೇಳಿರ್ತೀರಾ ಇದು ಕ್ಲಿಯರ್ ಆಗಲ್ಲ, ಇದರಿಂದ ನಾವು ಕಂಪ್ಲೀಟಾಗಿ ಹೊರಗಡೆ ಬರೋಕ್ಕಾಗಲ್ಲ ಅಂತ. ಸೊ ಕಂಪ್ಲೀಟಾಗಿ ಹೊರಗಡೆ ಬರ್ಬೋದು, ನೀವು ನಿಮ್ಮ ಬಾಡಿಗೆ ಸಪೋರ್ಟ್ ಮಾಡಬೇಕಷ್ಟೆ. ಈ PCOD PCOS-ಇಂದ ಹೊರಗಡೆ ಬರಬೇಕಂದ್ರೆ ಫಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಆ್ಯಂಡ್ ಡಿಟಾಕ್ಸಿಫೈ, ಅದ್ರ ಜೊತೆಗೆ ಐಡಿಯಲ್ ವೇಟ್ ಇರೋದು ಇಂಪಾರ್ಟೆಂಟ್. ಯಾವಾಗ ಬಾಡಿ ಕ್ಲೆನ್ಸಿಂಗ್ ಮತ್ತು ಡಿಟಾಕ್ಸಿಫೈ ಆಗಿ ಅದ್ರ ಜೊತೆಗೆ ಐಡಿಯಲ್ ವೇಟಿಗೆ ಬರುತ್ತೆ ಅವಾಗ ದೇಹದಲ್ಲಿ ನಡೀಬೇಕಾಗಿರೋ ಪ್ರೊಸೆಸ್ ಸರಿಯಾಗಿ ನಡೆಯೋಕ್ಕೆ ಬಾಡಿ ರೆಡಿ ಆಗುತ್ತೆ. ಸೊ ಕ್ಲೆನ್ಸಿಂಗ್ ಆ್ಯಂಡ್ ಡಿಟಾಕ್ಸಿಫೈ ಆ್ಯಂಡ್ ಐಡಿಯಲ್ ವೇಟ್ ತುಂಬ ಇಂಪಾರ್ಟೆಂಟ್. ಸೊ ಇದು ಮೊದಲನೇದು. ಎರಡನೇದಾಗಿ ಬಂದುಬಿಟ್ಟು ಗುಡ್ ಫ್ಯಾಟ್ ಕೊಡಬೇಕು, ಮೂರನೇದು ಬಂದುಬಿಟ್ಟು ಅಡಿಕ್ವೈಟ್ ಪ್ರೋಟೀನ್, ನಾಲ್ಕನೇದು ಬಂದುಬಿಟ್ಟು ಅಡಿಕ್ವೈಟ್ ಕಾರ್ಬೋಹೈಡ್ರೇಟ್, ಐದನೇದು ಬಂದುಬಿಟ್ಟು ಅಡಿಕ್ವೈಟ್ ಮೈಕ್ರೋ ನ್ಯೂಟ್ರಿಯನ್ಸ್ ಆ್ಯಂಡ್ ವಿಟಮಿನ್ಸ್ ಮಿನರಲ್ಸ್, ಆರನೇದು ಬಂದುಬಿಟ್ಟು ವಾಟರ್, ಏಳನೇದು ಬಂದುಬಿಟ್ಟು ಎಕ್ಸಸೈಸ್, ಎಂಟನೇದು ಬಂದುಬಿಟ್ಟು ಮೂನ್ ಲೈಟ್, ಒಂಬತ್ತು ಮಂದಿ ಬಂದುಬಿಟ್ಟು 8 ಅವರ್ಗಿಂತ ಜಾಸ್ತಿ ನಿದ್ದೆ ಮಾಡಿರಬೇಕು. ಸೊ ಇದನ್ನೆಲ್ಲ ನೀವು ಟೈಮ್ ಟು ಟೈಮ್ ಮಾಡಿದರೆ
ತರ್ಟಿ ಡೇಸಲ್ಲಿ ಎಂಟೈರ್ ಬಾಡಿ ರಿಪೇರಿ ಆಗುತ್ತೆ, ಇನ್ನು 30 ಡೇಸಲ್ಲಿ ರೀಬಿಲ್ಡ್ ಆಗುತ್ತೆ, ಇನ್ನು 30 ಡೇಸಲ್ಲಿ ಪರ್ಫೆಕ್ಟಾಗಿ ಆ ಪ್ರಾಬ್ಲಮ್ಸಿಂದ ಕಂಪ್ಲೀಟಾಗಿ ಹೊರಗಡೆ ಬರ್ಬೋದು. ಹಂಗಿದ್ರೆ ಇವಾಗ ಮೊದಲನೇದಾಗಿ ಬಂದುಬಿಟ್ಟು ಕ್ಲೆನ್ಸಿಂಗ್ ಮತ್ತು ಡಿಟಾಕ್ಸಿಫಿಕೇಷನ್ ಮಾಡಬೇಕಂದ್ರೆ ಬಾಡಿಗೆ ನೀವು ಮಾರ್ನಿಂಗ್ ಎದ್ಬಿಟ್ಟು ಗ್ರೀನ್ ಟೀ ಯೂಸ್ ಮಾಡ್ಬೋದು. ಬಟ್ ಗ್ರೀನ್ ಟೀಯಲ್ಲಿ ಕೆಫೆನ್ ಕಂಟೆಂಟ್ ಬಂದುಬಿಟ್ಟು 50 mg ಒಳಗಡೆ ಇರಬೇಕಷ್ಟೆ. ಅದು ಬಿಟ್ಟರೆ ನೀವು ಯಾವುದಾದ್ರು ಒಂದು ಕಷಾಯ ಯೂಸ್ ಮಾಡ್ಬೋದು. ಇದರಿಂದ ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ ಮತ್ತು ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಎರಡನೇದು ಬಂದುಬಿಟ್ಟು ಗುಡ್ ಫ್ಯಾಟ್. ಗುಡ್ ಫ್ಯಾಟಲ್ಲಿ ನೀವು ಕೊಡಬೇಕಾಗಿರೋ ಫ್ಯಾಟ್ ಬಂದು ಒಮೆಗಾ 3 ಫ್ಯಾಟಿ ಆಸಿಡ್ಡೇ ಕೊಡಬೇಕು. ಇದು ಬಂದುಬಿಟ್ಟು ರೀಪ್ರೊಡಕ್ಟಿವ್ ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗೋಂಥ ಒಂದು ಫ್ಯಾಟಿ ಆಸಿಡ್ಡು. ಜೊತೆಗೆ ನಿಮಗಿರೋ ಫ್ಯಾಟ್ನ ಅದು ಕಮ್ಮಿ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಒಮೆಗಾ 3 ಫ್ಯಾಟಿ ಆಸಿಡ್ಡು. ಅದು ಯಾವುದಾದ್ರಲ್ಲಿ ಸಿಗುತ್ತೆ, ನೀವು ಆಲಿವ್ ಆಯಿಲ್ ಯೂಸ್ ಮಾಡಿದ್ರೆ ಸಿಗುತ್ತೆ, ಹಸು ತುಪ್ಪದಲ್ಲಿ ಸಿಗುತ್ತೆ, ಮತ್ತು ನೀವು ಯಾವ್ದಾದ್ರು ನಟ್ಸ್ ಸೀಡ್ಸ್ ಈ ಥರದ್ದು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಕೂಡ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಪ್ರೋಟೀನ್. ಆ್ಯಂಡ್ ಪ್ರೋಟೀನ್ ಬಂದುಬಿಟ್ಟು ಯಾವುದೇ ಥರ ಸಿಗುತ್ತೆ, ನೀವು ಎಲ್ಲ ಥರದ ಕಾಳುಗಳು ಯೂಸ್ ಮಾಡಿದರೆ ಅದರಲ್ಲಿ ಪ್ರೋಟೀನ್ ಸಿಗುತ್ತೆ, ಮತ್ತು ಎಲ್ಲ ಥರ ತರಕಾರಿಗಳಲ್ಲಿ ಸಿಗುತ್ತೆ, ಎಲ್ಲ ಥರ ಸಪ್ಪಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ. ಆದರೆ ಈ PCOS ಇಂದ ಹೊರಗಡೆ ಬರಬೇಕಂದ್ರೆ ನೀವು ಅಂದಾಜು ನೀವು ತಿನ್ನೋ ಎಲ್ಲ ಥರದ ಪ್ರೋಟೀನ್ ಸೇರಿ ನಿಮ್ಮ ಬಾಡಿಗೆ 22 ಜಾಸ್ತಿ ಅಮಿನೋ ಆಸಿಡ್ಸ್ ಹೋಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟಲ್ಲಿ ಬಂದುಬಿಟ್ಟು ನೀವು ಏನೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕಾರ್ಬೋಹೈಡ್ರೇಟ್ ಯೂಸ್ ಮಾಡಿದ್ರು ಅದರಲ್ಲಿ 25 gramನಷ್ಟು ಫೈಬರ್ ಇರೋ ಥರ ನೋಡ್ಕೊಬೇಕು. ಎಂಟೈರ್ ನೀವು ಬೆಳಗ್ಗೆ ತಿನ್ನೋ ಆಹಾರ, ಮಧ್ಯಾಹ್ನ ತಿನ್ನೋ ಆಹಾರ, ಸಂಜೆ ತಿನ್ನೋ ಆಹಾರದಲ್ಲಿ ಹೇಗೆ ಫೈಬರ್ನ ಬ್ಯಾಲೆನ್ಸ್ ಮಾಡ್ಬೋದು. ಮಾರ್ನಿಂಗ್ ನೀವೇನೇ ಆಹಾರ ತಿಂದರು, ಇವಾಗ ನೀವೇನಾದ್ರು ಅಕ್ಕಿ ಯೂಸ್ ಮಾಡ್ತೀರಾ ಅಂದರೆ ರೆಡ್ ರೈಸ್ ಯೂಸ್ ಮಾಡ್ಬೋದು, ಅದರಲ್ಲಿ ನಿಮಗೆ ಸಾಲ್ಯುಬಲ್ ಫೈಬರ್ ಸಿಗುತ್ತೆ. ಆ್ಯಂಡ್ ಎವ್ರಿ ಸಿಂಗಲ್ ಡೇ ನೀವು ಕೋಸಂಬರಿ ಯೂಸ್ ಮಾಡ್ಬೋದು, ಮಧ್ಯಾಹ್ನ ಬಂದುಬಿಟ್ಟು ಗ್ರೀನ್ ಸ್ಯಾಲಡ್ ಯೂಸ್ ಮಾಡ್ಬೋದು, ಅಥವಾ ರಾತ್ರಿ ಏನಾದ್ರು ನೀವು ಯೂಸ್ ಮಾಡ್ತಿರಂದ್ರೆ ಅವಾಗ ಗ್ರೀನ್ ಸ್ಯಾಲಡ್ ಯೂಸ್ ಮಾಡ್ಬೋದು, ಫ್ರೂಟ್ ಯೂಸ್ ಮಾಡ್ಬೋದು. ಸೊ 25 gramನಷ್ಟು ಫೈಬರ್ ಇರಬೇಕು. ಕಾರ್ಬೋಹೈಡ್ರೇಟ್ಸ್ ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಒಂದು ಅಕ್ಕಿ, ರಾಗಿ, ಜೋಳ, ಗೋಧಿ, ಇದು 4 ಯೂಸ್ ಮಾಡ್ತೀವಿ. ಸ್ಪೆಷಲಿ ನಾವು ಜಾಸ್ತಿ ಯೂಸ್ ಮಾಡೋದು ಬಂದುಬಿಟ್ಟು ಅಕ್ಕಿನೇ. ಸೊ ಅಕ್ಕಿಯಲ್ಲಿ ರೆಡ್ ರೈಸ್ ಕಂಪಲ್ಸರಿ ನೀವು ಚೇಂಜ್ ಮಾಡಲೇಬೇಕು. ಅದು ಬಿಟ್ಟರೆ ಗೋಧಿ ಯೂಸ್ ಮಾಡ್ತೀರಾ ಅಂದರೆ 1 kg ಗೋಧಿಗೆ 100 gramನ ಸೋಯಾ ಕಾಳನ್ನ ಮಿಕ್ಸ್ ಮಾಡಿದರೆ ಅವಾಗ ನಿಮಗೆ ಒಂದು ಚಪಾತಿಲಿ 40% ಕಾರ್ಬೋಹೈಡ್ರೇಟ್ಸಲ್ಲಿ ನಿಮಗೆ 25% ಫೈಬರ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರ ನೀವು ಕಾರ್ಬೋಹೈಡ್ರೇಟ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ಮೈಕ್ರೋ ನ್ಯೂಟ್ರಿಯನ್ಸ್ ಆ್ಯಂಡ್ ವಿಟಮಿನ್ಸ್ ಮಿನರಲ್ಸ್ ಬಂದುಬಿಟ್ಟು ನೀವು ಎಲ್ಲ ಥರದ ಫ್ರೂಟ್ ಜ್ಯೂಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅದರಲ್ಲಿ ಮೈಕ್ರೋ ನ್ಯೂಟ್ರಿಯನ್ಸ್ ಆ್ಯಂಡ್ ವಿಟಮಿನ್ಸ್ ಮಿನರಲ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಾಟರ್. ವಾಟರ್ ಬಂದುಬಿಟ್ಟು ಮಾಮೂಲಿ ವಾಟರ್ ನಾನು ಆವಾಗಲೇ ನಾನು ಕಾರಣಗಳು ಕೊಡುವಾಗ ಹೇಳ್ದಂಗೆ ನಾವು ಮನೆ ವಾಟರ್ ಕುಡಿಯೋದ್ರಿಂದ ಅದರಲ್ಲಿ ಯಾವುದೇ ಥರ ಆಲ್ಕಲೈನ್ ಕಂಟೆಂಟ್ ಸಿಗಲ್ಲ ಮತ್ತು ಫಾಸ್ಫರಸ್ ಯಾವುದೇ ಥರ ಮಿನರಲ್ಸ್ ಏನು ಸಿಗಲ್ಲ. ಸೊ ಹಾಗಿದ್ರೆ ನಾವು ಕುಡಿಯೋ ವಾಟರ್ ಬಂದುಬಿಟ್ಟು ಯಾವ್ಯಾವ ರೂಪದಲ್ಲಿ ಕೊಡ್ಬೋದು. ಒಂದು ಬಂದುಬಿಟ್ಟು ವಾಟರ್ ಮೆಲನ್ ಫ್ರೂಟ್ ಯೂಸ್ ಮಾಡಿದ್ರು ಅದರಲ್ಲೂ ನಮಗೆ ವಾಟರ್ ಕಂಟೆಂಟ್ ಸಿಗುತ್ತೆ. ಎಳ್ನೀರು ಯೂಸ್ ಮಾಡಿದ್ರು ಅದರಲ್ಲೂ ವಾಟರ್ ಕಂಟೆಂಟ್ ಸಿಗುತ್ತೆ. ಮತ್ತು ಕಬ್ಬಿನ ಹಾಲು ಯೂಸ್ ಮಾಡಿದ್ರೆ ವಾಟರ್ ಕಂಟೆಂಟ್ ಸಿಗುತ್ತೆ. ನಾನು ಹೇಳ್ದಂಗೆ ಆವಾಗಲೇ ಜ್ಯೂಸ್ ಎಲ್ಲ ಯೂಸ್ ಮಾಡಿದ್ರು ಅದರಲ್ಲೂ ವಾಟರ್ ಕಂಟೆಂಟೇ ನಮ್ಮ ಬಾಡಿ ಸಿಗುತ್ತೆ. ಅದರಲ್ಲಿ ನಿಮಗೆ ಆಲ್ಕಲೈನ್, ಫಾಸ್ಫರಸ್, ಅದೇನೇನು ಬೇಕು, ವಿಟಮಿನ್ಸ್, ಮಿನರಲ್ಸ್ ಹೇಳ್ದಂಗೆ ಇದರಲ್ಲೂ ಸಿಕ್ಕೋಗುತ್ತೆ. ಆ್ಯಂಡ್ ವಾಟರ್ ಬಂದುಬಿಟ್ಟು ಎಷ್ಟು ಕುಡಿಬೇಕು PCOD ಆ್ಯಂಡ್ PCOS ಇರೋರು? 20 kg 1 liter ಹಂಗೆ ನೀವು ಎಷ್ಟು ತೂಕ ಇರ್ತೀರಾ ಅಷ್ಟು ಲೀಟ್ರ್ ನೀರು ಕುಡಿದ್ರೆ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಸೈಸ್. ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಒಂದು ಕ್ಲೆನ್ಸಿಂಗ್ ಮತ್ತು ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಹೇಗೆ ನಾವು ಗ್ರೀನ್ ಟೀ ಯೂಸ್ ಮಾಡಿದರೆ, ಕಷಾಯ ಯೂಸ್ ಮಾಡಿದರೆ ಹೇಗೆ ಕ್ಲೆನ್ಸಿಂಗ್ ಮತ್ತು ಡಿಟಾಕ್ಸಿಫೈ ಆಗುತ್ತೆ, ಅದೇ ಥರ ನಾವು ಎಕ್ಸಸೈಸ್ ಮಾಡುವಾಗ ನಾವು ಬೆವೆಯೋದ್ರಿಂದ ತುಂಬ ಬ್ಯಾಕ್ಟೀರಿಯಾಗಳು, ತುಂಬ ವೈರಸ್ಗಳು ಎಲ್ಲ ಹೊರಗಡೆ ಬರುತ್ತೆ. ವೈರಸ್ ಅಂದರೆ ಇವಾಗಿರೋ ವೈರಸ್ ಅಲ್ಲ, ನಮ್ಮ ಬಾಡಿಲಿ ತುಂಬ ವೈರಸ್ ಹೋಗುತ್ತೆ. ಓಕೆನಾ? ಸೊ ಅದೊಂದು ಆಗುತ್ತೆ. ಎರಡನೇದು ಬಂದುಬಿಟ್ಟು ಎಂಡೋಫಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಮೇಯ್ನ್. ಸೊ PCOD ಆ್ಯಂಡ್ PCOS ಇರೋ ಯೂಶ್ವಲಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ T3 ಅನ್ನೋ ಒಂದು ಹಾರ್ಮೋನ್ ಬೇರೆ ಪ್ರೊಡ್ಯೂಸ್ ಆಗಬೇಕು ಬಾಡಿಲಿ. ನಮ್ಮ ಥೈರಾಯ್ಡ್ ಗ್ರಂಥಿ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇನು ಅಂತ ಇವಾಗ ನಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಂತೆ. ಸೊ ಹಂಗಾಗಿ ಆ ಹಾರ್ಮೋನ್ ಪ್ರೊಡ್ಯೂಸ್ ಆಗದೇ ಇರೋದ್ರಿಂದ ನಿಮಗೆ ಎಕ್ಸಸೈಸ್ ಅಂದರೆ ಆಗೋದೇ ಇಲ್ಲ. ಸೊ ಹಾಗಾಗಿ ಎಕ್ಸಸೈಸ್ ಮಾಡಬೇಕು ಹೇಗಾದ್ರು ಮಾಡಿ. ಸೊ ಅದು ಮಾಡೋದ್ರಿಂದ ಈ ಎಂಡೋಫಿನ್ ಹಾರ್ಮೋನು ನಿಮ್ಮದು ಪೇಯ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಟ್ಲೀಸ್ಟ್ ಒಂದು 2-3 ದಿವಸ ಬೇಕು. ನೀವು ಫಸ್ಟು ಎಕ್ಸಸೈಸ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಜಾಯಿಂಟ್ ಪೇನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2-3 ದಿವಸ ಆಗುವಾಗ ನೀವು ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಿಮ್ಮ ಪಿಟ್ಯುಟರಿ ಗ್ರಂಥಿಯಲ್ಲಿ ಪ್ರೊಡ್ಯೂಸ್ ಆಗೋವಂಥ ಹಾರ್ಮೋನ್ ಇದು. ಸೊ ಇದು ನಿಮ್ಮ ಪೇಯ್ನ್ಸ್ನ ಕಮ್ಮಿ ಮಾಡಿದೆ. ಹಾಗಾಗಿ ಮಿಸ್ ಮಾಡದೆ ಎಕ್ಸಸೈಸ್ ಮಾಡಿ. ಅದರಿಂದ ಇನ್ನೂ ತುಂಬ ಬೆನಿಫಿಟ್ ಇದೆ, ಬಟ್ ಎಕ್ಸಸೈಸ್ ಮಾಡಬೇಕು ಈ PCOD ಆ್ಯಂಡ್ PCOS ಇರೋರು. ನೆಕ್ಸ್ಟ್ ಬಂದುಬಿಟ್ಟು ಮೂನ್ಲೈಟ್. ಮೂನ್ಲೈಟ್ ಇರೋದ್ರಿಂದ ತುಂಬ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ನಿಮಗೆ, ಜೊತೆಗೆ ತುಂಬ ಹಾರ್ಮೋನ್ ರಿಪೇರಿ ಆಗುತ್ತೆ ಆ ಮೂನ್ಲೈಟ್ ನಿಮ್ಮ ಮೇಲೆ ಬಿದ್ದಾಗ. ಸೊ ಮೂನ್ಲೈಟನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ. ಅಷ್ಟೊಂದು ಒಳ್ಳೆ ಫುಡ್ ಯೂಸ್ ಮಾಡ್ತೀರಾ ಅಂದರೆ, ಅಷ್ಟು ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಯೂಸ್ ಮಾಡ್ತೀರಾ, ಪ್ರೋಟೀನ್ ಯೂಸ್ ಮಾಡಿರ್ತೀರಾ, ಒಳ್ಳೆ ಫ್ಯಾಟ್ ಯೂಸ್ ಮಾಡಿರ್ತೀರಾ, ಇಂಥ ಟೈಮಲ್ಲಿ ನೀವು ಮೂನ್ಲೈಟಿಗೆ ಹೋಗೋದ್ರಿಂದ ಹಾರ್ಮೋನ್ಸ್ಗಳು ರಿಪೇರಿ ಮತ್ತು ಪ್ರೊಡಕ್ಷನ್ ಎರಡೂ ಕೆಲಸ ತುಂಬ ಚೆನ್ನಾಗಿ ನಡೆಯುತ್ತೆ. ಸೊ ತುಂಬ ಇಂಪಾರ್ಟೆಂಟು ಮೂನ್ಲೈಟ್. ಓಕೆ, ಇಷ್ಟೆಲ್ಲ ಮಾಡೋದ್ರಿಂದ ನೀವು ಈ ಪ್ರಾಬ್ಲಮ್ಸಿಂದ ಕಂಪ್ಲೀಟಾಗಿ ಹೊರಗಡೆ ಬರ್ಬೋದು. ಸೊ ಈ ಥರ ಪ್ರೋಟೀನ್, ಈ ಥರ ಒಮೆಗಾ 3 ಫ್ಯಾಟ್, ಈ ಥರ ಮೈಕ್ರೋನ್ಯೂಟ್ರಿಯನ್ಸ್ ತಿನ್ನುವಾಗ ದೇಹದಲ್ಲಿ ಏನಾಗುತ್ತೆ ಆಗಿದ್ರೆ FSH ಅಂದರೆ ಫೋಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗುತ್ತೆ.
ಸೊ ಕರೆಕ್ಟಾಗಿ ಅದು ಓವರ್ ಏನೋ ರೀಚ್ ಆಗುತ್ತೆ, ಅಲ್ಲಿರೋ ಎಕ್ಸ್ನ ಕರೆಕ್ಟಾಗಿ ಮೆಚೂರ್ ಮಾಡುತ್ತೆ, ಆ ಟೈಮಿಗೆ ಕರೆಕ್ಟಾಗಿ ಈಸ್ಟ್ರೋಜನ್ ರಿಲೀಸ್ ಆಗುತ್ತೆ, ಅದು ಬ್ಲಡ್ಡಲ್ಲಿ ಒಂದು ಸರ್ಟನ್ ಲೆವೆಲಿಗೆ ಬರುತ್ತೆ, ಅದು ಕರೆಕ್ಟಾಗಿ ಲುಟನೈಸಿಂಗ್ ಹಾರ್ಮೋನು ರಿಲೀಸ್ ಆಗುತ್ತೆ, ಅದು ಮತ್ತೆ ಓವರಿನ ರೀಚ್ ಆಗಿ ಅಲ್ಲಿರೋ ಎಗ್ನ ಓವ್ಯುಲೇಷನ್ ಮಾಡುತ್ತೆ, ಅದು ಫಿಲೋಪಿಯಂ ಟ್ಯೂಬಿಂದ ಟ್ರಾವೆಲ್ ಮಾಡ್ತಾ ಯೂಟ್ರಸ್ಸಿಗೆ ರೀಚ್ ಆಗುತ್ತೆ, ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುತ್ತೆ, ಇಲ್ಲ ಅಂದರೆ ನಾನು ಹೇಳ್ದಂಗೆ 10-12 ಗಂಟೆ ಒಳಗಡೆ ಆ ಎಗ್ ಸತ್ತೋಗುತ್ತೆ, ಆ ಟೈಮಿಗೆ ಪೀರಿಯಡ್ಸ್ ಆಗುತ್ತೆ. ಟೈಮ್ ಟು ಟೈಮ್ ಒಳ್ಳೆ ಆಹಾರ ತಿನ್ನೋದ್ರಿಂದ ಮಾತ್ರ ಇದಾಗೋದು. ನೀವು ಯಾವುದೇ ಮೆಡಿಸನ್ ಯೂಸ್ ಮಾಡ್ತಿದ್ರೆ ಅಂದರೆ ಇದರಿಂದ ಈ ಕೆಲಸ ಆಗಲ್ಲ. ಸೊ ಎಷ್ಟೋ ಜನಕ್ಕೆ 28 ದಿವಸಕ್ಕಾಗೋ ಪೀರಿಯಡ್ಸು, ಕೆಲವರಿಗೆ 30 ದಿವಸಕ್ಕೆ, ಕೆಲವರು 35 ದಿವಸಕ್ಕೆ, ಕೆಲವರು 40 ದಿವಸಕ್ಕೆ ಆಗ್ತಾಯಿದೆ ಅಂದರೆ ಅವ್ರ ಆಹಾರ ಸರಿಯಿಲ್ಲ, ಸೊ ಎಗ್ಗು ಲೇಟಾಗಿ ಮೆಚೂರ್ ಆಗ್ತಿದೆ ಅಂತ. ಸೊ ಇನ್ನೂ ಕೆಲವರು ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಿ ಅವ್ರಿಗೆ ಪೀರಿಯಡ್ಸ್ ಆಗಿಲ್ಲ ಅಂದರೆ ಅದೇ ನಾವು ಇವಾಗ ಮಾತಾಡ್ತಿರೋ ಥರ PCOD PCOS ಬಂದಿದೆ ಅಂತ ಅರ್ಥ ಅಲ್ವಾ? ಸೊ ಹಾಗೆ, ಸೊ ಹಂಗಾಗಿ ನಿಮಗೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳೋಕ್ಕೆ ಆಸಕ್ತಿ ಇತ್ತು ಅಂತ ಹೇಳಿದರೆ, ಸೊ ಕೆಳಗಡೆ ಬರ್ತಾಯಿರೋ ನಂಬರಿಗೆ ನೀವು ಕಾಲ್ ಮಾಡಿಬಿಟ್ಟು ಸೊ ನನ್ನ ಕನ್ಸಲ್ಟ್ ಮಾಡ್ಬೋದು, ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಯಾವ ಟೈಮಿಗೆ ಅಂತ. ಫಿಸಿಕಲಿನೂ ಮೀಟ್ ಮಾಡ್ಬೋದು, ಸೊ ಆನ್ಲೈನು ಮೀಟ್ ಮಾಡ್ಬೋದು. ಒಟ್ಟಲ್ಲಿ ನೀವು ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕಂದ್ರೆ ನಿಮಗೊಬ್ಬ ಕೋಚ್ ಬೇಕು. ಹೇಗೆ ನಾವು ಇವಾಗ ನಾವು ಒಂದು ಲೆವೆಲಿಗೆ ಬೆಳೆದಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಗುರುಗಳಿಂದ ನಾವು ಒಂದು ಲೆವೆಲಿಗೆ ಬೆಳೆದಿರ್ತೀವಿ, ಹಾಗೆ ಈ PCOD PCOS ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು ಅಂದರೆ ಕೂಡ ನಿಮಗೆ ಒಬ್ಬ ಕೋಚ್ ಬೇಕು. ಏನು ತಿನ್ನಬೇಕು, ಇವತ್ತೇನು ತಿನ್ನಬೇಕು, ನಾಳೆ ಏನು ತಿನ್ನಬೇಕು, ನಾಡ್ದು ಏನು ತಿನ್ನಬೇಕು, ಪ್ರತಿಯೊಂದನ್ನು ಹೇಳ್ಕೊಡೋಕ್ಕೊಬ್ಬ ಕೋಚ್ ಬೇಕು. ಪ್ರತಿ ದಿವಸ ಹೇಳ್ಕೊಡ್ಬೇಕು. ಆ ಕೋಚ್ ಏನಾದ್ರು 30 ದಿವಸ ಕರೆಕ್ಟಾಗಿ ನಿಮಗೆ ಹೇಳ್ಕೊಟ್ಟ ಅಂದರೆ ನಿಮ್ಮ ಬಾಡಿ ರಿಪೇರಿ ಆಗಿರುತ್ತೆ, ಇನ್ನು 30 ದಿವಸ ಕರೆಕ್ಟಾಗಿ ಹೇಳ್ಕೊಟ್ಟ ಅಂದರೆ ಕರೆಕ್ಟಾಗಿ ರೀಬಿಲ್ಡ್ ಆಗಿರುತ್ತೆ, ಇನ್ನು 30 ದಿವಸ ಹೇಳ್ಕೊಟ್ಟ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ. ಅವ ನೀವು ಡಾಕ್ಟರ್ಸ್ ಹತ್ರ ಹೋಗಿ ಚೆಕ್ ಮಾಡಿಸುವಾಗ ನಿಮಗೆ ಆ ಪ್ರಾಬ್ಲಮ್ಸಿಂದ ಕ್ಲಿಯರ್ ಆಗಿದೆ, ಇವಾಗ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಿದೆ, ನಿಮ್ಮದು ಓವರೀಸು ಯೂಟ್ರಸ್ ಪ್ರತಿಯೊಂದು ಫಂಕ್ಷನ್ ಕರೆಕ್ಟಾಗಿದೆ ಅಂತ ನಿಮ್ಮ ಡಾಕ್ಟರ್ಸ್ ಹೇಳ್ತಾರೆ. ಸೊ ಹಂಗಿರೋ ನೀವು ನನ್ನ ಕನ್ಸಲ್ಟ್ ಮಾಡ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಯಾರ್ಯಾರು ಕೋಚಸ್ ಇದ್ದರೆ, ವೆಲ್ನೆಸ್ ಕೋಚ್ ಅಂತಾರೆ, ಅಥವಾ ಆರೋಗ್ಯದ ಬಗ್ಗೆ ಹೇಳ್ಕೊಡೋರು ಯಾರು ಇದ್ದರೆ ನೀವು ಅವ್ರನ್ನೇ ಕನ್ಸಲ್ಟ್ ಮಾಡಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಇದನ್ನೆಲ್ಲ ಕರೆಕ್ಟಾಗಿ ನೀವು ಮಾಡೋದ್ರಿಂದ ಈ ಪ್ರಾಬ್ಲಮ್ಸಿಂದ ನೀವು ಕಂಪ್ಲೀಟಾಗಿ ಹೊರಗಡೆ ಬರ್ಬೋದು. ಆ್ಯಂಡ್ ನಮ್ಮ ಸೆಂಟ್ರಿಗೆ ಬಂದಿರೋ ತುಂಬ ಜನ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದಿದ್ದಾರೆ, ಕೆಲವರಿಗೆ ಪ್ರೆಗ್ನೆನ್ಸಿನೂ ಫಾರ್ಮ್ ಆಗಿ ಮಗು ಆಗೋಕ್ಕೂ ಹೆಲ್ಪ್ ಆಗಿದೆ. ಸೊ ಯಾರೇ ಈ PCOD PCOS ಇಟ್ಕೊಂಬಂದರೂ ಕೂಡ ತುಂಬ ಕ್ವಶನ್ಸ್ಗಳು ಯಾವಾಗೂ ಕೇಳ್ತಾ ಇರ್ತಾರೆ. ಸೊ ಆ ಕ್ವಶನ್ಸ್ ಏನಂತ ನೋಡೋಣ, ಮತ್ತು ನಿಮಗೂ ಈ ವಿಡಿಯೋದಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. PCOD ಆ್ಯಂಡ್ PCOS ಒಂದು ಕಾಯಿಲೆನಾ? ಇಲ್ಲ, PCOD ಆ್ಯಂಡ್ PCOS ಇದೊಂದು ಕಾಯಿಲೆ ಅಲ್ಲ, ಇದೊಂದು ಪ್ರಾಬ್ಲಮ್. ನಾವು ದೇಹಕ್ಕೆ ಸರಿಯಾಗಿ ಸತ್ವಗಳು ಕೊಡದೇ ಬರೋ ಅಂಥ ಒಂದು ಪ್ರಾಬ್ಲಮ್. ನಾವು ನಮ್ಮ ಹತ್ರ ಗಾಡಿ ಇದೆ ಅಂದರೆ ನಾವು ಪೆಟ್ರೋಲ್ ಹಾಕಿ ಓಡಿಸ್ತೀವಿ, ಸೀಮೆಣ್ಣೆ ಹಾಕಿ ಯಾವತ್ತು ಓಡಿಸ್ತೀವಿ. ಸೊ ಹಾಗಿದ್ರೆ ನಮ್ಮ ದೇಹ ಕೂಡ ಒಂದು ಸೊಫಿಸ್ಟಿಕೇಟೆಡ್ ಮಿಷಿನ್, ಇದಕ್ಕೆ ಇಂಥದ್ದೇ ಸತ್ವಗಳು ಹಾಕಬೇಕು ಅಂತ ಇರುತ್ತೆ. ಸೊ ಹಂಗಾಗಿ ಅದು ಆಗದೇ ಬರ್ತಾ ಇರೋ ಒಂದು ಪ್ರಾಬ್ಲಮ್. ಅದಕ್ಕೆ ಸತ್ವಗಳು ಸಿಕ್ಕರೆ ಈ ಪ್ರಾಬ್ಲಮ್ಸ್ ಬರಲ್ಲ. ಇದೊಂದು ಕಾಯಿಲೆ ಅಂತೂ ಅಲ್ಲವೇ ಅಲ್ಲ, PCOD ಆ್ಯಂಡ್ PCOS ಇದೊಂದು ಪ್ರಾಬ್ಲಮ್. ದೇಹದಲ್ಲಿ ಟೈಮ್ಗೆ ಸರಿಯಾಗಿ ಯಾಕೆ ಹಾರ್ಮೋನ್ ರಿಲೀಸ್ ಆಗುವುದಿಲ್ಲ? ದೇಹಕ್ಕೆ ನೀವು ಟೈಮಿಗೆ ಸರಿಯಾಗಿ ಸತ್ವಗಳು ಕೊಡದೇ ಇರೋದಕ್ಕೆ ನಿಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಸರಿಯಾಗಿ ರಿಲೀಸ್ ಆಗಲ್ಲ. 7.5 pH ಅಂದ್ರೆ ಏನು? ನಿಮ್ಮ ದೇಹದಲ್ಲಿರುವ ರಕ್ತದ PH ಲೆವೆಲ್ ಬಂದುಬಿಟ್ಟು 7 ಇರುತ್ತೆ. ಹಂಗಿದ್ರೆ ನೀವೇನೇ ಆಹಾರ ಕೊಟ್ಟರು 7.5 pH ಜಾಸ್ತಿ ಇರೋಂಥ ಫುಡ್ನ ಕೊಡಬೇಕು. ಉದಾಹರಣೆ, ನೀವೇನಾರು ಒಂದು ಕೋಸಂಬರಿ ಮಾಡಿಕೊಂಡ್ರೆ, ಆ ಕೋಸಂಬರಿ ಇವಾಗ ಒಂದು ಮೊಳಕೆ ಕಟ್ಟಿದ ಕಾಳಿನ ಕೋಸಂಬರಿ ಮಾಡಿಕೊಂಡ್ರೆ ಅದಕ್ಕೆ ಕ್ಯಾರೆಟ್ ಹಾಕಿಲ್ಲ, ಹಸಿ ಕೊಬ್ಬರಿನೂ ಹಾಕಿಲ್ಲ, ಸೌತೆಕಾಯಿಯೂ ಹಾಕಿಲ್ಲ. ಹಂಗಿದ್ರೆ ಅದಕ್ಕೆ ಬರೀ ಜಸ್ಟ್ ಈರುಳ್ಳಿ ಹಾಕಿದರೆ ಉಪ್ಪು ಖಾರ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಇವಾಗ ಅದರದ್ದು PH ಲೆವೆಲ್ ಬಂದುಬಿಟ್ಟು 4.5 ಇರುತ್ತೆ. ಹಂಗಿದ್ರೆ ಅದು 7.5 ಆಗಬೇಕು ಅಂದರೆ ಅದಕ್ಕೆ ನೀವು ಕ್ಯಾರೆಟು ಮತ್ತು ಹಸಿ ಕೊಬ್ಬರಿ ಮತ್ತು ಸೌತೆಕಾಯಿ ಹಾಕುವಾಗ ಅದರ PH ಲೆವೆಲ್ 7.5 ಆಗುತ್ತೆ. ಇವಾಗ ಅದನ್ನು ತಿನ್ನುವಾಗ ನಮ್ಮ ರಕ್ತದ PH ಲೆವೆಲ್ಲು ಸೇಮ್ ಮೇಂಟೈನ್ ಆಗುತ್ತೆ, ಯಾವುದೇ ಥರ ಗ್ಯಾಸ್ಟಿಕ್ಕು ಈ ಥರದ್ದು ಏನೂ ಪ್ರಾಬ್ಲಮ್ಸ್ ಆಗಲ್ಲ. ಸೊ 7.5 pH ಫುಡ್ಡುಗಳು ಅಂದರೆ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ನನ್ನ ಕನ್ಸಲ್ಟ್ ಮಾಡುವಾಗ ಕ್ಲಿಯರಾಗಿ ಹೇಳ್ಕೊಡ್ತೇನೆ 7.5 pH ಅಂದರೆ ಏನು, ಆ ಫುಡ್ಗಳು ಹೇಗೆ ಕೆಲಸ ಮಾಡುತ್ತೆ, ಮತ್ತು ಅದು ಇವಾಗ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂದರೆ PH ಅಂದರೆ ಏನು, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ. ಸೊ ಇದನ್ನು ಕ್ಲಿಯರಾಗಿ ಹೇಳ್ಕೊಂಡು ಕೂತ್ಕೊಂಡ್ರೆ 1 hour ಮೇಲಾಗುತ್ತೆ ಇದನ್ನು ಅರ್ಥ ಮಾಡಿಸೋದು. ಸೊ ಹಂಗಾಗಿ ಬೇಸಿಕ್ಕಾಗಿ ಗೊತ್ತಿರಲಿ. ಒಟ್ಟಲ್ಲಿ ಇವಾಗ ನೀವು ಯೂಸ್ ಮಾಡೋ ತುಪ್ಪ ಆಗಿರ್ಬೋದು, ನೀವು ಯೂಸ್ ಮಾಡೋ ಆಯಿಲ್ ಆಗಿರ್ಬೋದು, ಅದ್ರ PH ಲೆವೆಲ್ 7.5 ಇರುತ್ತೆ. ನಮ್ಮ ಬಾಡಿಗೆ ಹೋಗುವಾಗಲೂ ಅದರ PH ಲೆವೆಲ್ ಅದೇ ಥರ ಇದ್ದರೆ ಒಳ್ಳೆಯದು. ಒಂದೇನಂದರೆ 7.5 pH ಜಾಸ್ತಿ ಇರೋ ಫುಡ್ಗಳು ತಿನ್ನೋದ್ರಿಂದ PCOD ಆ್ಯಂಡ್ PCOS ಅಲ್ಲ, ಯಾವ ಪ್ರಾಬ್ಲಮ್ಸು ಬರಲ್ಲ, ಇದಂತೂ ಗ್ಯಾರಂಟಿ. PCOD ಇರುವವರು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನು ಮಾಡಬೇಕು? PCOD ಇರೋರಿಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅವರು ಏನೇನೋ ಬೇರೆ ಬೇರೆ ಮೆಥಡ್ ಎಲ್ಲ ಯೂಸ್ ಮಾಡಿಬಿಡ್ತಾರೆ. ಆವಾಗ ಅಟ್ಲೀಸ್ಟ್ ಯಾವುದಾದ್ರು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇರೋದು ಅದು ಪ್ರೊಡ್ಯೂಸ್ ಆಗದೇ ಇರೋ ಆಗುತ್ತೆ, ಅಥವಾ ಮಸಲ್ಸ್ ವೀಕ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಒಂದು ಊಟ ಬಿಟ್ಟೋದು, ಅಥವಾ ಮಾರ್ನಿಂಗ್ ಊಟ ಸ್ಕಿಪ್ ಮಾಡಿ ಮಧ್ಯಾಹ್ನ ಫ್ರೂಟ್ಸ್ ತಿನ್ನೋದು, ಅಥವಾ ಎಕ್ಸಸೈಸ್ ಜಾಸ್ತಿ, ಹಿಂಗೆ ಏನೇನೋ ಮಾಡ್ತಾರೆ. ಬಟ್ PCOD ಆ್ಯಂಡ್ PCOS ಇರೋರು 20% ಎಕ್ಸಸೈಸ್ ಮಾಡಿದರೆ ಸಾಕು,
ಆದರೆ ಅವ್ರಿಗೆ 80% ನ್ಯೂಟ್ರಿಷನ್ ಕೊಡೋದು ಇಂಪಾರ್ಟೆಂಟ್ ಇರೋದು. ನ್ಯೂಟ್ರಿಷನ್ ಅಂದರೆ ಎಲ್ಲ ಥರದ ಹಣ್ಣು ಎಲ್ಲ ಥರದ ತರಕಾರಿಗಳು ಕೊಡೋದು ಇಂಪಾರ್ಟೆಂಟ್ ಇರೋದು. ಸೊ ಹಾಗಾಗಿ ಅವರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಅವರು ಬೇಸಿಕ್ ಮೆಟಾಬಾಲಿಕ್ ರೇಟ್ ಅಂತ ಒಂದು ಬಾಡಿಗೆ ಒಂದು ಯಾರ್ಯಾರು ಪಿ ಸಿ ಓ ಡಿ ಬಂದಿರುತ್ತೆ ಅವ್ರವ್ರ ಬಾಡಿಗೆ ಅಂತಲೇ ಒಂದು ಬೇಸಿಕ್ ಮೆಟಾಬಾಲಿಕ್ ರೇಟ್ ಅಂತ ಇರುತ್ತೆ. ಬೇಸಿಕ್ ಮೆಟಾಬಾಲಿಕ್ ರೇಟ್ ಅಂದರೆ ಏನು? ಸೊ ಇವಾಗ ನಾನು ಲಾಕ್ಡೌನ್ ಅಂತ ಬೆಳಗ್ಗೆ ತಿಂಡಿ ತಿಂದಿದ್ದೀನಿ. ಸೊ ಇವಾಗ ನಾನು ಮಧ್ಯಾಹ್ನವರೆಗೂ ಟಿ ವಿ ನೋಡ್ಕೊಂಡು ಕೂರ್ತೀನಿ. ಮಧ್ಯಾಹ್ನ 1:30-2 ಗಂಟೆ ಆಗುತ್ತೆ, ಅಶ್ವಾಗುತ್ತೆ, ಮತ್ತು ಇವಾಗ ನಾನು ಊಟ ಮಾಡ್ತೀನಿ. ಊಟ ಮಾಡಿದ್ಮೇಲೆ ನಿದ್ದೆ ಬರುತ್ತೆ, ಮಲ್ಕೊತೀನಿ, ಮತ್ತು ಸಂಜೆ ಆಗುತ್ತೆ, ಮತ್ತು ನನಗೆ ಸ್ನ್ಯಾಕ್ಸ್ ತಿನ್ನಬೇಕು ಅನ್ಸುತ್ತೆ, ತಿಂತೀನಿ, ಮತ್ತು ರಾತ್ರಿ ಮತ್ತೆ ಊಟ ಮಾಡ್ತೀನಿ. ಬಟ್ ನಾನೇನು ಕೆಲಸ ಮಾಡ್ದೇ ಹೇಗೆ ಅಶ್ವಾಯಿತು? ಸೊ ಇದಕ್ಕೆ ಬೇಸಿಕ್ ಮೆಟಾಬಾಲಿಕ್ ರೇಟ್ ಅಂತಾರೆ. ಸೊ ಹಾಗೆ ಅವ್ರ ಬಾಡಿಯ ಬೇಸಿಕ್ ಮೆಟಾಬಾಲಿಕ್ ರೇಟ್ ಏನು ಅಂತ ನೋಡಿಕೊಂಡು ಅವರಿಗೆ ನಾನು ಫುಡ್ ಚಾರ್ಟ್ ಕೊಡೋದ್ರಿಂದ, ಅಂದರೆ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋದು ಏನೋ ಹೇಳ್ತಾರಲ್ಲ ಒಂದು ಗಾದೆ, ಸೊ ಆ ಥರ ಅವರಿಗೆ ಫುಡ್ ಚಾರ್ಟಲ್ಲಿ ಒಂದು ಅವರು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮಿಂದನೂ ಹೊರಗಡೆ ಬರ್ತಾರೆ, ಅದ್ರ ಜೊತೆಗೆ ವೆಯ್ಟ್ ಲಾಸು ಆಗುತ್ತೆ. ಸೊ ಆ ಥರದಲ್ಲಿ ಯಾರ್ಯಾರು ಇದ್ದರೆ ಸೊ ಅವರಿಗೆ ಧಮಾಕ ಅಂತ. ಸೊ ಅಥವಾ ಅವ್ರು ಇವಾಗ ಬೇರೆ ಯಾರತ್ತಂದ್ರೆ ಕೋಚ್ ಹತ್ರ ಹೋಗಿ ಸಲಹೆ ತೊಗೊಂಡು ಅವರು ಯೂಸ್ ಮಾಡ್ತಾಯಿದ್ರೆ ಅವ್ರದ್ದು ಎರಡೂ ಕೆಲಸನೂ ಒಂದೇ ಸತಿ ಆಗೋ ಥರ ಮಾಡಬೇಕು, ಅಂದರೆ ವೆಯ್ಟ್ ಲಾಸು ಆಗಬೇಕು ಮತ್ತು ಈ ಪ್ರಾಬ್ಲಮ್ಸಿಂದ ಹೊರಗಡೆನೂ ಬರಬೇಕು. ಅದೇ ಥರ ಅವ್ರ ಫುಡ್ ಹ್ಯಾಬಿಟ್ನ ಹೇಳ್ಕೊಡಿ ಅಂತ ಅವ್ರ ಕೋಚಿಗೆ ಕೇಳಬೇಕು. 50 mg ಕೆಫೀನ್ ಎಲ್ಲಿ ಸಿಗುತ್ತೆ, ಯಾಕೆ 50 mg ಯೂಸ್ ಮಾಡಬೇಕು? 50 mg ಕೆಫೇನ್ ಎಲ್ಲಿ ಸಿಗಲ್ಲ, ಅದು ನೀವು ಮಾರ್ಕೆಟಲ್ಲಿ ಹೋದರೆ ನೀವು ಗ್ರೀನ್ ಟೀ ಎಲ್ಲ ಯೂಸ್ ಮಾಡಿದರೆ ಅದರಲ್ಲೇ ಕೆಫೇನ್ ಕಂಟೆಂಟ್ ಏನಂತ ಹಾಕಿರ್ತಾರೆ. ನೀವು ಕ್ವಾಂಟಿಟಿ ಎಷ್ಟು ಹಾಕ್ಕೊಬೇಕು ಅಂತ ನಿಮಗೆ ಗೊತ್ತಿರಬೇಕು. ಪರ್ ಡೇ ಒಬ್ಬ ಮನುಷ್ಯ 250 mg-ಯಿಂದ 300 mg-ವರೆಗೂ ಕೆಫೇನ್ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇರೋರು mg ಬಂದುಬಿಟ್ಟು ಮಾರ್ನಿಂಗ್ ನೀವು ಯೂಸ್ ಮಾಡುವಾಗ 50-80 mg-ಯಷ್ಟು ಕೆಫೇನ್ ಯೂಸ್ ಮಾಡಿದರೆ ಒಳ್ಳೆಯದು. ಜಾಸ್ತಿ ಕೆಫೇನ್ ಬಾಡಿಗೇನು ಬೇಕಾಗಲ್ಲ, ಬಾಡಿ ಅಷ್ಟೊಂದು ಕೆಫೇನ್ ಏನು ಕೇಳಲ್ಲ. ಉದಾಹರಣೆ ನೀವು ಮಾರ್ನಿಂಗ್ ಒಂದು ಕಾಫಿ ಕುಡಿದ್ರಿ ಅಂದರೆ ಸೊ ನಿಮಗೆ 300 mg-ಯಷ್ಟು ಕೆಫೇನ್ ಬಂದು ಹೋಗ್ಬಿಡುತ್ತೆ, ಮತ್ತು ಮಧ್ಯಾಹ್ನ ರಾತ್ರಿ ಕುಡಿಯೋ ಅವಶ್ಯಕತೆ ಏನಿರಲ್ಲ. ಸೊ 2-3 ಟೈಮ್ ಕಾಫಿ ಕುಡಿತಾ ಇದ್ದರೆ ಕೆಫೇನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಗ್ರೀನ್ ಟೀಯಲ್ಲಿ ಹಿಂಗಾಗಲ್ಲ. ಸೊ ನೀವು ಮಾರ್ಕೆಟಲ್ಲಿ ಗ್ರೀನ್ ಟೀ ತರುವಾಗ ಅದ್ರ ಮೇಲೆ ಲೇಬಲ್ ಹಾಕಿರ್ತಾರೆ, ಸೊ ನೀವು ಅದ್ರ ಪ್ರಕಾರ ಯೂಸ್ ಮಾಡಿದರೆ ಆಯಿತು. ಒಮೆಗಾ-3 ಫ್ಯಾಟಿ ಆಸಿಡ್ ಯಾಕೆ ಬೇಕು? ಒಮೆಗಾ-3 ಫ್ಯಾಟಿ ಆಸಿಡ್ ಬಂದುಬಿಟ್ಟು ನಿಮ್ಮದು ಬ್ರೈನ್ ಹೆಲ್ತು, ಮತ್ತು ನರ್ವ್ಸ್ ಹೆಲ್ತು, ಹಾರ್ಟ್ ಹೆಲ್ತು, ಮತ್ತು ಜಾಯಿಂಟ್ ಹೆಲ್ತ್ ಎಲ್ಲ ಚೆನ್ನಾಗಾಗೋದ್ರ ಜೊತೆಗೆ ನಿಮಗೆ ಒಳ್ಳೊಳ್ಳೆ ಹಾರ್ಮೋನ್ಗಳನ್ನು ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಒಮೆಗಾ-3 ಫ್ಯಾಟಿ ಆಸಿಡ್ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ, ಹೆಣ್ಮಕ್ಳು ಯಾರ್ಯಾರ ಮನೇಲಿ ಇರ್ತೀರಾ, ಸೊ ನೀವೆಲ್ಲರೂ ಒಮೆಗಾ-3 ಫ್ಯಾಟಿ ಆಸಿಡ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ದೇಹಕ್ಕೆ 22ಕ್ಕಿಂತ ಜಾಸ್ತಿ ಅಮೈನೋ ಆಸಿಡ್ ಕೊಡಬೇಕು ಅಂತ ಹೇಳಿದ್ದೀರಾ ಅಲ್ವಾ, ಅದನ್ನು ಹೇಗೆ ಕೊಡೋದು? 22ಕ್ಕಿಂತ ಅಮಿನೋ ಆಸಿಡ್ ಹೇಗೆ ಕೊಡೋದು ಅಂತ ಹೇಳ್ಕೊಡೋದು ತುಂಬ ಕಷ್ಟ, ಯಾಕೆಂದರೆ ಇವಾಗ ಅದನ್ನು ಹೇಳೋಕೆ ಕೂತ್ಕೊಂಡ್ರೆ ನಾನು ಆ ಪಿ ಎಸ್ ಲೆವೆಲ್ ಹೇಳ್ದಂಗೆ ಇದನ್ನು ಹೇಳೋಕೆ ಸ್ಟಾರ್ಟ್ ಮಾಡಿದ್ರೆ 1 ಅವರ್ಗಿಂತ ಜಾಸ್ತಿ ಆಗುತ್ತೆ. ಸೊ ವೇ ಪ್ರೋಟೀನ್ ಅಂತ ಇರುತ್ತೆ, ಕೆಸಿನ್ ಅಂತ ಇರುತ್ತೆ. ಸೊ ಯಾವುದೇ ಪ್ರೋಟೀನ್ ಇರೋ ಆಹಾರ ನಾವು ದೇಹಕ್ಕೆ ಕೊಟ್ಟಾಗ ಅದು ಅಮಿನೋ ಆಸಿಡ್ ಆಗುತ್ತೆ ಅಲ್ವಾ. ಸೊ ಅದನ್ನು ನೀವು ನಾನು ಕನ್ಸಲ್ಟ್ ಮಾಡುವಾಗ ಹೇಳ್ಕೊಡ್ತೀನಿ, ಅಥವಾ ನೀವು ಡಯಟೀಷಿಯನ್ಸ್ ಹತ್ರ ಮೀಟ್ ಮಾಡಿ ನೀವು ಡಯಟ್ ಚಾರ್ಟ್ ತೊಗೊಳ್ಳುವಾಗ ಅವರೇ ಹೇಳ್ಕೊಡ್ತಾರೆ 22 ಅಮಿನೋ ಆಸಿಡ್ ಹೇಗೆ ಕೊಡೋದು ಅಂತ ಕೇಳಿದರೆ ಆಯಿತು, ಅವ್ರು ಹೇಳ್ಕೊಡ್ತಾರೆ. ಹೆಂಗೋ ನಾನು ಕನ್ಸಲ್ಟ್ ಮಾಡಿದರೆ ನಾನು ಹೆಂಗೋ ನಿಮ್ಗೆ ಹೇಳ್ಕೊಡ್ತೀನಿ ಅದ್ರ ಬಗ್ಗೆ. ವೈಟ್ ರೈಸ್ ಯೂಸ್ ಮಾಡೋದ್ರಿಂದ ದೇಹದಲ್ಲಿ ಸಕ್ಕರೆ ಅಂಶ ಯಾಕೆ ಜಾಸ್ತಿ ಆಗುತ್ತೆ? ಬ್ರೌನ್ ರೈಸ್ ಯೂಸ್ ಮಾಡೋದ್ರಿಂದ ಹೇಗೆ ನಾರ್ಮಲ್ ಬರೋಕ್ಕೆ ಹೆಲ್ಪ್ ಆಗುತ್ತೆ? ವೈಟ್ ರೈಸ್ ನಾವು ಯೂಸ್ ಮಾಡುವಾಗ ಅದನ್ನು ಪಾಲಿಶ್ ಎಲ್ಲ ಮಾಡಿಸಿರೋದ್ರಿಂದ ನಮ್ಮ ದೇಹಕ್ಕೆ ರೈಸ್ ಹೋದ ತಕ್ಷಣ ಪ್ಯಾಂಕ್ರಿಯಸ್ ಏನು ಮಾಡುತ್ತೆ, ಅದು ಅದರಾಗಿರೋ ಗ್ಲುಕೋಸು, ಪ್ರೋಟೀನು ಮತ್ತು ಫ್ಯಾಟ್ ಇದೆಯಾ ಅಂತ ಚೆಕ್ ಮಾಡಿ ಅದನ್ನು ರಿಸೀವ್ ಅಂದರೆ ಅದನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ವೈಟ್ ರೈಸಲ್ಲಿ ಡೈರೆಕ್ಟಾಗಿ ಅದಕ್ಕೆ ಸಕ್ಕರೆ ಅಂಶ ಸಿಕ್ಬಿಡುತ್ತೆ, ಯಾಕೆಂದರೆ ಅದ್ರ ಮೇಲ್ಗಡೆ ಇರೋ ಲೇಯರ್ನು ನಾವು ಆಲ್ರೆಡಿ ಪಾಲಿಶ್ ಮಾಡಿಸ್ಬಿಟ್ಟಿದ್ದೀವಿ. ಇವಾಗ ಅದಕ್ಕೆ ಕೆಲಸ ಇಲ್ಲ ಪ್ಯಾಂಕ್ರಿಯಸಿಗೆ. ಸೊ ಇವಾಗ ಏನು ಮಾಡುತ್ತೆ, ಇಮಿಡಿಯೇಟು ಗ್ಲುಕೋಸ್ನ ಅದು ತಯಾರು ಮಾಡುತ್ತೆ, ಇಮಿಡಿಯೇಟು ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನ್ ತಯಾರು ಮಾಡಿ ತೊಗೊಳಪ್ಪ ಹೋಗಿ ಎಲ್ಲ ಜೀವಕೋಶಗಳಿಗೂ ಕೊಟ್ಟು ಬಾ ಅಂತ ಕಳಿಸುತ್ತೆ. ಸೊ ಹಾಗಾಗಿ ಫಾಸ್ಟಾಗಿ ಡೈಜೆಸ್ಟ್ ಆಗುತ್ತೆ ರೈಸು, ಫಾಸ್ಟಾಗಿ ಯಾವ ಫುಡ್ ಡೈಜೆಸ್ಟ್ ಆಗುತ್ತೆ ಇವಾಗ ಫಾಸ್ಟಾಗಿ ರಕ್ತಕ್ಕೆ ಹೋಗೋದ್ರಿಂದ ಸೊ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಅದೇ ನೀವು ಕೆಂಪು ರೈಸ್ ಯೂಸ್ ಮಾಡಿದರೆ, ಸೊ ಕೆಂಪು ರೈಸ್ ಅನ್ನ ನಾವು ಬಾಡಿಗೆ ಹೋಗುವಾಗ ಪ್ಯಾಂಕ್ರೈಸೇ ಕೆಲಸ ಕೊಟ್ಟಂಗೆ, ಇವಾಗ ಅಲ್ಲಿ ನೋಡುತ್ತೆ ಅದರಲ್ಲಿ ನೋಡಿದರೆ ಬಂದಿರೋದು ರೆಡ್ ರೈಸು. ಸೊ ಸಕ್ಕರೆ ಎಲ್ಲಿದೆ ಅಂತ ಹುಡುಕುತ್ತೆ, ಸಕ್ಕರೆ ಒಳಗಡೆ ಇದೆ, ಅಯ್ಯೋ ಇದು ಕೆಲಸ ಕೊಟ್ಬಿಟ್ರಲ್ಲಪ್ಪ ಇವಾಗ ಅಂತ ಹೇಳಿ ಸೊ ಆ ಅಂದಲ್ಲಿರೋ ಸಕ್ಕರೆ ತಕ್ಕಂಡು ಕೂರುತ್ತೆ ಇವಾಗ ಅದು. ಸೊ ಮೇಲೆ ಕೆಳಗೆ ಉಜ್ಜಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಳಗಡೆ ಇರುತ್ತೆ ಸಕ್ಕರೆ. ಸೊ ಅದನ್ನು ಎತ್ತಿ ಇನ್ಸುಲಿನ್ ಅನ್ನೋ ಹಾರ್ಮೋನ್ ತಯಾರು ಮಾಡಿ ತೊಗೊಳಪ್ಪ ಹೋಗಿ ಕೊಟ್ಟಪ್ಪ ಅಂತ ಹೇಳಿ ಕಳಿಸಿದ್ರು ಒಳಗಡೆ ಆಲ್ರೆಡಿ ಮಧ್ಯಾಹ್ನ ಆಗಿರುತ್ತೆ. ಅದರ ಅರ್ಥ ಕೆಂಪು ರೈಸ್ ಯೂಸ್ ಮಾಡೋದ್ರಿಂದ ರಕ್ತಕ್ಕೆ ಸಕ್ಕರೆ ಲೇಟಾಗಿ ಗ್ಲುಕೋಸ್ ಲೇಟಾಗಿ ಹೋಗೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಲ್ಲ. ಸೊ ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ಚೆನ್ನಾಗಿದ್ದರು. ಸೊ ಹಾಗಾಗಿ ಬರೀ ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇರೋರಂತ ಅಲ್ಲ, ಸೊ ಯಾರಾದರೂ ಪರವಾಗಿಲ್ಲ, ರೆಡ್ ರೈಸ್ ಯೂಸ್ ಮಾಡಿದರೆ ಒಳ್ಳೆಯದು. ಬ್ರೌನ್ ರೈಸ್ ಅಂತಾರೆ, ಸೊ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಹಂಗಿದ್ರೆ ವೈಟ್ ರೈಸ್ ಯೂಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ. ನಾವು ವೈಟ್ ರೈಸ್ ಯೂಸ್ ಮಾಡೋದ್ರಿಂದ ನಮ್ಮ ರಕ್ತಕ್ಕೆ ಹೋಗೋ ಗ್ಲುಕೋಸ್ ಖರ್ಚಾಗಬೇಕು ಪ್ರತಿ ದಿವಸ, ಅದು ಖರ್ಚಾಗೆ ಹಾಗೆ ಉಳ್ಕೊಂಡ್ರೆ ಅದು 3 ಡೇಸ್ ಆಗುವಾಗ ಅದು ದೇಹದಲ್ಲಿ ಫ್ಯಾಟ್ ಆಗಿಬಿಡುತ್ತೆ.
ಸೊ ಆವಾಗ ನಮ್ಮ ಫ್ಯೂಚರ್ಗೆ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ನಾವೇನಾದ್ರು ಬ್ರೌನ್ ರೈಸ್ ಯೂಸ್ ಮಾಡುವಾಗ ಅದರಲ್ಲಿ ಸಾಲಿಬಲ್ ಫೈಬರ್ ಇರೋದ್ರಿಂದ ನಮಗೆ ಆ ಥರ ಪ್ರಾಬ್ಲಮ್ಸ್ ಏನಾಗಲ್ಲ. ಸೊ ಹಂಗಂತ ವೈಟ್ ರೈಸ್ ಯೂಸ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅರ್ಥ ಅಲ್ಲ, ಬರಬಹುದು. ಸೊ ಹಾಗಾಗಿ ಬ್ರೌನ್ ರೈಸ್ ತುಂಬ ಒಳ್ಳೆಯದು ಅಂತ. ಮನೆ ವಾಟರ್ ಯಾಕೆ ಒಳ್ಳೆಯದಲ್ಲ? ಮನೆಯಲ್ಲಿರೋ ವಾಟರ್ದು ಪಿ ಎಸ್ ಲೆವೆಲ್ ಬಂದುಬಿಟ್ಟು 7.5 ಅಥವಾ 6.5 ಇರುತ್ತೆ. ಬಟ್ ಅದರಲ್ಲಿ ಯಾವುದೇ ಥರ ಮಿನರಲ್ಸ್ ಇರಲ್ಲ, ನಾನು ಆ ವಿಡಿಯೋದಲ್ಲಿ ಹೇಳ್ದಾಗೆ. ಸೊ ಅದೇನು ಮಾಡುತ್ತೆ, ಅದರಲ್ಲಿರೋ ಕೆಟ್ಟ ಅಂಶನೆಲ್ಲ ತೆಗ್ದಿದೆ ಫಿಲ್ಟರ್. ಸೊ ಹಂಗಂತ ಒಳ್ಳೆ ಅಂಶನೂ ಬಿಟ್ಟಿಲ್ಲ, ಅದನ್ನು ತೆಗ್ದಿರೋದ್ರಿಂದ ಅದು ಬಾಡಿಗೆ ಹೋಗುತ್ತೆ, ಹಾಗೆ ಹೊರಗಡೆ ಬರುತ್ತೆ. ಬಾಡಿಗೆ ಯಾವುದೇ ವಾಟರ್ ಹೋಗುವಾಗ ಅದು ಕ್ಲೆನ್ಸಿಂಗ್ ಮತ್ತು ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಬಟ್ ಇವಾಗಿನ ವಾಟರ್ ಯಾವುದೂ ಮಾಡ್ತಾ ಇಲ್ಲ, ಕ್ಲೆನ್ಸಿಂಗು ಆಗ್ತಾ ಇಲ್ಲ, ಬಾಡಿ ಡಿಟಾಕ್ಸಿಫಿಕೇಶನ್ನು ಆಗ್ತಾ ಇಲ್ಲ. ಸೊ ಹಾಗಾಗಿ ವಾಟರ್ ನಾವೇನು ಯೂಸ್ ಮಾಡ್ತೀವಿ ಅದು ಬಂದುಬಿಟ್ಟು 7.5 ಪಿ ಎಚ್ಗಿಂತ ಜಾಸ್ತಿ ಇರೋ ವಾಟರೇ, ಬಟ್ ಮಿನರಲ್ಸ್ ಇಲ್ಲದೆ ಇರೋ ವಾಟರ್. ಬಾಡಿಗೆ ಕೆಟ್ಟದಂತೂ ಅದು ಮಾಡಲ್ಲ ವಾಟರ್, ಹಂಗಂತ ಒಳ್ಳೆಯದು ಮಾಡಲ್ಲ. ಸೊ ಹಾಗಾಗಿ ಹೇಳಿದ್ದು. ಸೊ ಅದಕ್ಕೆ ನೀವು ಔಟ್ಸೈಡ್ ಹೋಗುವಾಗ ಜರಿ ನೀರು ಸಿಕ್ಕರೆ, ಟ್ರಿಪ್ಸ್ ಹೋಗುವಾಗ ಅಲ್ಲಿರೋ ನೀರು ನೀವು ಕುಡಿಯುವಾಗ ಸಖತ್ ಸಿ ಅಂಶ ಅಂತ ಅನಿಸುತ್ತೆ. ಸೊ ಹಂಗಿದ್ರೆ ಅದರಲ್ಲಿ ಪಿ ಎಚ್ ಲೆವೆಲ್ 9.5ಗಿಂತ ಜಾಸ್ತಿ ಇರುತ್ತೆ, ಮತ್ತು ಅದರಲ್ಲಿ ತುಂಬ ಮಿನರಲ್ಸ್ ಇರೋದ್ರಿಂದ ಅದನ್ನು ಕುಡಿಯೋದ್ರಿಂದ ನಮ್ಮದು ಬ್ಲಡ್ಡು ನೀಟಾಗಿ ಡಿಟಾಕ್ಸಿಫೈ ಆಗುತ್ತೆ, ಬಾಡಿ ಕೂಡ ಕ್ಲೀನ್ ಆಗುತ್ತೆ. ಸೊ ಹಂಗೆ ವಾಟರಲ್ಲಿ ಸತ್ವ ಇಲ್ಲ ಅಂತ ಮನೆ ವಾಟರಲ್ಲಿ. ಕ್ಲೆನ್ಸಿಂಗ್ ಅಂಡ್ ಡಿಟಾಕ್ಸಿಫಿಕೇಶನ್ ಅಂದ್ರೆ ಏನು? ಇದು ಪಿಸಿಓಡಿ ಅಂಡ್ ಪಿಸಿಓಎಸ್ ಇರೋರಿಗೆ ಯಾಕೆ ಇಂಪಾರ್ಟೆಂಟ್? ಕ್ಲೆನ್ಸಿಂಗ್ ಆ್ಯಂಡ್ ಡಿಟಾಕ್ಸಿಫಿಕೇಶನ್ ಅಂದರೆ ಪ್ರತಿ ದಿವಸ ನಮ್ಮದು ಈಸೋಫೇಗಸ್ಸು, ಸ್ಟಮಕ್ಕು, ಮತ್ತು ಪ್ಯಾಂಕ್ರಿಯಾಸು, ಇಂಟೆಸ್ಟೈನು, ಸೊ ಇದೆಲ್ಲ ಡೈಲಿ ಕ್ಲೀನ್ ಆಗಬೇಕು ಕ್ಲೆನ್ಸಿಂಗ್ ಅಂದರೆ. ಡಿಟಾಕ್ಸಿಫಿಕೇಶನ್ ಅಂದರೆ ನಮ್ಮದು ರಕ್ತ ಕೂಡ ಕ್ಲೀನ್ ಆಗಬೇಕು. ಸೊ ಯಾವಾಗ ನಮ್ಮದು ಡೈಜೆಸ್ಟಿವ್ ಟ್ರ್ಯಾಕು ಮತ್ತು ನಮ್ಮದು ಎಂಟೈರ್ ಬ್ಲಡ್ಡು ಕ್ಲೆನ್ಸಿಂಗ್ ಮತ್ತು ಡಿಟಾಕ್ಸಿಫೈ ಆಗುತ್ತೆ, ಸೊ ಆವಾಗ ಈ ಪ್ರಾಬ್ಲಮ್ಸಿಂದ ಕಂಪ್ಲೀಟಾಗಿ ಹೊರಗಡೆ ಬರ್ಬೋದು. ಯಾಕೆಂದರೆ ನೀವು ನಾನು ಹೇಳಿರೋ ಥರ ಒಳ್ಳೊಳ್ಳೆ ಫುಡ್ ಕೊಡೋದ್ರಿಂದ ಅಬ್ಸರ್ವೇಷನ್ ಚೆನ್ನಾಗಾಗುತ್ತೆ ಬಾಡಿಯಲ್ಲಿ. ಸೊ ತುಂಬ ಒಳ್ಳೊಳ್ಳೆ ಹಾರ್ಮೋನ್ಗಳು ರಿಲೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಓವರಿ ಒಳಗಡೆ ನಾನು ಹೇಳ್ದಂಗೆ ಏನು ಎಕ್ಸ್ ಅಂತ ಫೋಲಿಕಲ್ಸ್ ಅಂತ ಹೇಳ್ತೀವಿ ಅದು ಮೆಚೂರ್ ಆಗಿ ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಹಂಗಾಗಿ ಕ್ಲೆನ್ಸಿಂಗ್ ಆ್ಯಂಡ್ ಡಿಟಾಕ್ಸಿಫೈ ತುಂಬ ಇಂಪಾರ್ಟೆಂಟ್. ಪಿ ಸಿ ಓಡಿ ಇರೋಂಥವ್ರಿಗಲ್ಲ, ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಟಿ ತ್ರೀ ಹಾರ್ಮೋನ್ ಅಂದರೆ ಏನು? ಟಿ ತ್ರೀ ಹಾರ್ಮೋನ್ ಅಂದರೆ ಟ್ರೈ ಅಯೋಡೋ ಥೈರೋನೈನ್ ಅಂತ ಅರ್ಥ. ಸೊ ಅದು ಥೈರಾಯ್ಡ್ ಗ್ರಂಥಿ ಪ್ರೊಡ್ಯೂಸ್ ಮಾಡೋವಂಥ ಒಂದು ಹಾರ್ಮೋನು. ನಂದು ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಹೇಗೆ ಬರುತ್ತೆ, ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋದ್ರ ಬಗ್ಗೆನೇ ನಂದು ನೆಕ್ಸ್ಟ್ ವಿಡಿಯೋ ಇರುತ್ತೆ. ಸೊ ನಿಮಗೆ ಅದರಲ್ಲಿ ಟಿ ತ್ರೀ ಹಾರ್ಮೋನ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಆ ಟಿ ತ್ರೀ ಹಾರ್ಮೋನ್ ಯಾರ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಅವರಿಗೆ ಸುಮ್ಮನೆ ಒಂದು ಜಾಗದಲ್ಲಿ ಕೂರಬೇಕು ಅಂತ ಅನ್ಸಲ್ಲ. ಸೊ ನಾನು ಯಾಕೆ ನಾನು ಆ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಎಕ್ಸಸೈಸ್ ಮಾಡಬೇಕು, ಏರೋಬಿಕ್ಸ್ ಮಾಡಬೇಕು, ನೀವು ತುಂಬ ಲವಲವಿಕೆಯಿಂದ ಇರಬೇಕಂದ್ರೆ ಪಿ ಸಿ ಓಡಿ ಆ್ಯಂಡ್ ಪಿ ಸಿ ಓ ಎಸ್ ಇರೋಂಥವರಿಗೆ ನಿಮ್ಮ ಥೈರಾಯ್ಡು ಆ ಟಿ ತ್ರೀ ಹಾರ್ಮೋನ ಪ್ರೊಡ್ಯೂಸ್ ಮಾಡಿದರೆ ಮಾತ್ರ. ಸೊ ಅದು ನಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೆಂಗೋ ತಿಳ್ಕೊತೀರಾ. ಸೊ ಅಥವಾ ನಾನು ಕನ್ಸಲ್ಟ್ ಮಾಡುವಾಗ ನೀವು ಅದನ್ನು ಕೇಳಿ ಮತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಚಂದ್ರನ ಬೆಳಕಿಗೆ ಹೋಗಲೇಬೇಕಾ? ಚಂದ್ರನ ಬೆಳಕಿಗೆ ನೀವು ಹೋಗೋದ್ರಿಂದ ಸೊ ನಿಮಗೆ ಈ ಪ್ರಾಬ್ಲಮ್ಸಿಂದ ತುಂಬ ಫಾಸ್ಟಾಗಿ ಹೊರಗಡೆ ಬರ್ತೀರಾ. ತುಂಬ ಫಾಸ್ಟ್ ಅಂದರೆ ಒಂದು ಮಂತಿಗೆಲ್ಲ ನಿಮ್ಮ ಬಾಡಿ ರಿಪೇರಿ ಆ್ಯಂಡ್ ರಿಬಿಲ್ಡ್ ಆಗ್ಬಿಡುತ್ತೆ ಕೆಲವರಿಗೆ. ಸೊ ಹಂಗಾಗಿ ಚಂದ್ರನ ಬೆಳಕು ತುಂಬ ಇಂಪಾರ್ಟೆಂಟ್. ಸೊ ಹೇಗಾದ್ರು ಮಾಡಿ ನಿಮ್ಮ ಬಾಡಿಗೆ ಟೈಮ್ ಕೊಡಿ ಮತ್ತು ಚಂದ್ರನ ಬೆಳಕಿಗೆ ಹೋಗಿ, ತುಂಬ ಒಳ್ಳೆಯದು. ಸೊ ನೀವು ಒಳ್ಳೆ ಆಹಾರ ತಿಂದಿರೋದೇ ನಿಜ ಆದರೆ ಸೊ ಚಂದ್ರನ ಬೆಳಕಿಗೆ ಹೋಗೋದು ನಿಲ್ಲಿಸ್ಬೇಡಿ, ಮಿಸ್ ಮಾಡದೆ ಹೋಗಿ, ತುಂಬ ಬೇಗ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ತೀರಾ. ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇರೋರು ಡಾಕ್ಟರ್ ಕೊಟ್ಟಿರೋ ಮಾತ್ರೆಗಳನ್ನು ಯೂಸ್ ಮಾಡಿದರೆ ಏನಾಗುತ್ತೆ? ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇರೋರು ಡಾಕ್ಟ್ರು ಕೊಡೋ ಮಾತ್ರೆಗಳು ಯೂಸ್ ಮಾಡಿದರೆ ಒಳ್ಳೆಯದಂತ ಅನಿಸುತ್ತೆ. ನೀವು ಆಹಾರ ಸರಿ ಮಾಡ್ಕೊತೀರಾ ಅಂದರೆ ಆಹಾರ ನೀವು ಒಂದು ಮಂತ್ ನೀವು ಸರಿ ಮಾಡಿಕೊಂಡು ನೀವು ಡಾಕ್ಟರ್ಸ್ ಹತ್ರ ಹೋಗುವಾಗ ಬಾಡಿಯಲ್ಲಿ ಫಂಕ್ಷನ್ಸ್ ಚೆನ್ನಾಗ್ತಾ ಇದೆ ಅಂದರೆ ಒಂದು ಆ ಮಾತ್ರೆಗಳ ಡೋಸೇಜ್ನ ಕಮ್ಮಿ ಮಾಡ್ತಾರೆ ಅಥವಾ ಆ ಮಾತ್ರೆಗಳು ಬೇಡ ಅಂತಲೂ ಹೇಳ್ಬೋದು. ಸೊ ಆದರೆ ಅವರು ಏನು ಮಾತ್ರೆ ಕೊಟ್ಟಿದ್ದಾರೆ ಅದು ನಿಮ್ಮ ಒಳ್ಳೆಯದಕ್ಕೆ ಕೊಟ್ಟಿರ್ತಾರೆ. ಒಂದು ಫೇಷಿಯಲ್ ಹೇರ್ ಗ್ರೋತ್ ಆಗ್ತಾ ಇದೆ ಅಂದರೆ ನಿಮಗೊಂದು ಮಾತ್ರೆ ಕೊಟ್ಟಿರ್ತಾರೆ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಅದು ಕಂಟ್ರೋಲ್ ಆಗಲಿಕ್ಕೆ ಅಂತ ಮಾತ್ರೆಗಳು ಕೊಟ್ಟಿರ್ತಾರೆ. ಬಟ್ ಅವರು ಏನು ಮಾತ್ರೆ ಕೊಟ್ಟಿದ್ದಾರೆ ಅದು ನಿಮ್ಮ ಒಳ್ಳೆಯದಕ್ಕೆ. ಸೊ ನೀವು ಆಹಾರ ಸರಿ ಮಾಡ್ಕೊತೀರಾ ಅಂದರೆ ಆ ಮಾತ್ರೆಗಳು ನಿಮ್ಮ ಡಾಕ್ಟರ್ಸನ್ನು ಕೇಳೇ ಬಿಡಬೇಕು. ನಾವು ಮನೆಯಲ್ಲಿ ತಿನ್ನುವ ಆಹಾರ ಯಾಕೆ ಸರಿ ಇಲ್ಲ? ಹಿಂದಿನ ಕಾಲದಲ್ಲಿ ಏನು ಆಹಾರ ತಿಂತಾ ಇದ್ರೋ ಅದನ್ನೇ ತಾನೇ ಇವಾಗ ನಾವು ತಿಂತಾ ಇರೋದು. ಹಿಂದಿನ ಕಾಲದಲ್ಲಿ ಏನು ಆಹಾರ ತಿಂತಾ ಇದ್ರು ಅದನ್ನೇ ನೀವು ಇವಾಗ ತಿಂತಾ ಇದ್ದೀರಾ ಅಂದರೆ ಅದರಲ್ಲಿ ಏನು ಬೇಕು ನಿಮಗೆ ಸತ್ವ ಸಿಗ್ತಾ ಇಲ್ಲ, ಅದಕ್ಕೆ ನಿಮಗೆ ಆ ಪ್ರಾಬ್ಲಮ್ಸ್ ಬರುತ್ತೆ. ಹಿಂದಿನ ಕಾಲದ ಆಹಾರ ಬಿಟ್ಟು ಇವಾಗ ನಾನು ತುಂಬ ತಿಂಗಳುಗಳಿಂದ ನಾನು ಜಂಕ್ ಫುಡ್ ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ಆ ಜಂಕ್ ಫುಡ್ಡಿಂದನೇ ಬರುತ್ತೆ, ಆ ಕೆಮಿಕಲ್ಸಿಂದ, ಆ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡೋದ್ರಿಂದ. ಸೊ ತಿಂತಿರೋ ಆಹಾರದಲ್ಲಿ ಸತ್ವ ಇಲ್ಲದೆ ಇರೋದಕ್ಕೆ ಬರ್ತಾ ಇರೋದು. 8 ಅವರ್ಗಿಂತ ಜಾಸ್ತಿ ಕೆಲಸ ಮಾಡುವಂಥ ಐ ಟಿ ಎಂಪ್ಲಾಯೀಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್, ಬ್ಯಾಂಕ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್, ಕಾಲೇಜ್ ಸ್ಟೂಡೆಂಟ್ಸ್, ಹಾಸ್ಟೆಲ್ಸ್, ಇಂಥವರಿಗೆ ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಯಾಕೆ ಬರ್ತಾ ಇದೆ? ಈ ಥರ ಕೆಲಸ ಮಾಡೋರಿಗೆ ಯಾಕೆ ಈ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಬರುತ್ತೆ ಅಂದರೆ ಅವರು ಒಂದು 8 ಗಂಟೆಗಿಂತ ಜಾಸ್ತಿ ಕೂತು ಕೆಲಸ ಮಾಡ್ತಾರೆ, ಎರಡನೇದು ಅವರು ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡ್ತಾರೆ,
ಮೂರನೇದು ಈ ಥರ ಕೂತ್ ಕೆಲಸ ಮಾಡ್ತಾ ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಇವರು ಒಳ್ಳೆ ಆಹಾರಗಳು ಸರಿಯಾಗಿ ತಿಂತಾ ಇರಲ್ಲ. ಸೊ ಈ ಮೂರು ಕಾರಣಗಳಿಂದ ಈ ಥರ ವರ್ಕ್ ಮಾಡೋರಿಗೆ ಜಾಸ್ತಿ PCOD ಆ್ಯಂಡ್ PCOS ಬರುತ್ತೆ. ಹಾಗಿದ್ರೆ ಇವರೆಲ್ಲ PCOD ಆ್ಯಂಡ್ PCOS ಬರುತ್ತೆ ಅಂತ ಕೆಲಸ ಬಿಟ್ಟು ಮನೇಲಿ ಇರಬೇಕು ಅಂತ ಅರ್ಥನಾ? ಇಲ್ಲ, ಅವರು ಸರಿಯಾಗಿ ಆಹಾರ ತಿಂತಾ, ಸರಿಯಾಗಿ ನೀರು ಕುಡಿತಾ, ಸರಿಯಾದ ವ್ಯಾಯಾಮ ಮಾಡ್ತಾ, ಚೆನ್ನಾಗಿ ನಿದ್ದೆ ಮಾಡ್ತಾ, ಪ್ರಕೃತಿಗೆ ಎಕ್ಸ್ಪೋಸ್ ಆಗ್ತಾ, ಈ PCOD ಈ PCOS ಪ್ರಾಬ್ಲಮ್ ಬರ್ದೇನೆ ಲೈಫ್ ಇಡೀ ಹ್ಯಾಪಿಯಾಗಿರಬೇಕು ಅಂತ ಅರ್ಥ. 28 ದಿವಸಕ್ಕೆ ಆಗುವ ಪೀರಿಯಡ್ಸ್ 35-40 ದಿವಸಕ್ಕೆ ಆಗ್ತಾ ಇದೆ ಅಂದ್ರೆ ಅವರಿಗೆ PCOD ಬಂದಿದೆ ಅಂತ ಅರ್ಥನಾ? PCOD ಬಂದಿಲ್ಲ, ಬಟ್ ಬರಕ್ಕೆ ರೆಡಿ ಇದೆ ಅಂತ ಅರ್ಥ. ಫೇಶಿಯಲ್ ಹೇರ್ ಜಾಸ್ತಿ ಆಗೋಕೆ ಕಾರಣವೇನು? ಮುಂಚೆನೆ ಹೇಳಿದಾಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತೆ ಲುಟಿನೈಸಿಂಗ್ ಹಾರ್ಮೋನ್ ಎರಡು ಬೈಂಡ್ ಆಗಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಫೇಶಿಯಲ್ ಹೇರ್ ಬರೋಕ್ಕೆ ಕಾರಣ ಆಗುತ್ತೆ. ಯಾಕೆ ಅಂದರೆ ಲುಟಿನೈಸಿಂಗ್ ಹಾರ್ಮೋನ್ ಬಂದುಬಿಟ್ಟು ಲೇಡೀಸಲ್ಲಿ ಒಂದು ಲೆವೆಲ್ ಅಂತ ಇರುತ್ತೆ, ಆ ಲೆವೆಲ್ಗಿಂತ ಜಾಸ್ತಿ ಆಗಬಾರ್ದು. ಯಾಕೆಂದರೆ ಅದು ಜೆಂಟ್ಸ್ ಹಾರ್ಮೋನ್, ಅದು LH ಅನ್ನೋದು. ಸೊ ಹಂಗಾಗಿ ಆ LH ಲುಟಿನೈಸಿಂಗ್ ಹಾರ್ಮೋನ್ ಯಾವಾಗ ದೇಹದಲ್ಲಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಲೇಡೀಸಿಗೆ ಫೇಶಿಯಲ್ ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 8 ಅವರ್ಸ್ಗಿಂತ ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಹೇಳಿದ್ದೀರಲ್ವಾ, ನಿದ್ರೆ ಬರಲಿಲ್ಲ ಅಂದರೆ ಏನು ಮಾಡಬೇಕು? ನೀವು ಒಳ್ಳೆ ಆಹಾರ ತಿಂದಿದ್ರೆ, ಆದರೆ ಆಹಾರದಲ್ಲಿ ಸತ್ವಗಳಿದ್ದರೆ ಟೈಮಿಗೆ ಸರಿಯಾಗಿ ನಿದ್ದೆ ಬರುತ್ತೆ. ಯಾಕೆ ಅಂದರೆ ಬ್ರೈನು ಮೆಲಾಟೋನಿನ್ ಅಂತ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ, ಆ ಹಾರ್ಮೋನ್ ನಿಮಗೆ ನಿದ್ದೆ ಬರೋ ಥರ ಮಾಡುತ್ತೆ. ತೂಕುಡಿಕೆ ಬಂದ ತಕ್ಷಣ ನಿಮ್ಮ ಮೊಬೈಲು ಅಥವಾ ಸಿಸ್ಟಮು ಅಥವಾ ಟಿವಿ ನೋಡ್ತಾ ಇದ್ದರೆ ನೀವು ಇಮಿಡಿಯೇಟ್ ಹೋಗಿ ಮಲಗಿದರೆ ಖಂಡಿತ ನೀವು 8 ಅವರ್ಸ್ಗಿಂತ ಜಾಸ್ತಿ ನಿದ್ದೆ ಮಾಡ್ಬೋದು. ಸೊ ಒಳ್ಳೆ ಆಹಾರದಿಂದ ರಿಲೀಸ್ ಆಗುವಂಥ ಹಾರ್ಮೋನ್ ಮೆಲಾಟೋನಿನ್. PCOD ಇದ್ದವರಿಗೆ ಕ್ಯಾನ್ಸರ್ ಯಾವ ಕಾರಣದಿಂದ ಬರುತ್ತದೆ? PCOS ಇರೋಂಥವರಿಗೆ ಪೀರಿಯಡ್ಸ್ ಆಗದೆ ತುಂಬ ತಿಂಗಳುಗಳಾಗಿರುತ್ತಲ್ವಾ, ಸೊ ತುಂಬ ತಿಂಗಳುಗಳಾದಾಗ ಈಸ್ಟ್ರೋಜನ್ ಲೆವೆಲ್ ಏನಾದರೂ ಜಾಸ್ತಿ ಆಗ್ತಾ ಆಗ್ತಾ ಓವರಿ ಒಳಗಡೆ ಇರೋ ಒಳಪದರ ಏನಿದೆ ಅದು ಪದೇ ಪದೇ ದಪ್ಪ ಆಗ್ತಾ ಇರುತ್ತೆ. ಸೊ ಇದೇ ಥರ ಯಾವಾಗಲೂ ನಡೀತಾನೆ ಇದ್ದರೆ ಲಾಂಗ್ ಟೈಮಲ್ಲಿ ಆ್ಯಕ್ಚುಲಿ ಕ್ಯಾನ್ಸರ್ ಬರೋದು, ತಕ್ಷಣ ಏನು ಬರಲ್ಲ. PCOD ಆ್ಯಂಡ್ PCOS ಇರೋರಿಗೆ ಮುಖದ ಮೇಲೆ ಮತ್ತು ಬೆನ್ ಮೇಲೆ ಯಾಕೆ ಪಿಂಪಲ್ ಆಗುತ್ತೆ? ಅವ್ರಿಗೆ ಯಾಕೆ ಪಿಂಪಲ್ಸ್ ಆಗುತ್ತೆ ಅಂದರೆ ಅವ್ರದ್ದು ಬಾಡಿ ಡಿಹೈಡ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ತಲೆಯಲ್ಲಿ ಹೊಟ್ಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಟ್ಟು ಯಾವಾಗ ಮುಖದ ಮೇಲೆ ಮತ್ತು ಬೆನ್ ಮೇಲೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಮುಖದ ಮೇಲೂ ಪಿಂಪಲ್ಸ್ ಆಗುತ್ತೆ ಮತ್ತು ಬೆನ್ ಮೇಲೆ ಕೂಡ ಪಿಂಪಲ್ಸ್ ಆಗಿರುತ್ತೆ. ಸೊ ಇದು ಡಿಹೈಡ್ರೇಟ್ ಆಗಿ ತಲೆಯಲ್ಲಿ ಹೊಟ್ಟಾಗಿ ಆ ಪಿಂಪಲ್ಸ್ ಆಗೋದು, ಮತ್ತು ಬೇರೆ ಬೇರೆ ಕಾರಣಕ್ಕೂ ಆಗುತ್ತೆ, ಅದ್ರ ಜೊತೆಗೆ ಇದೇ ಮೇನ್ ಕಾರಣ. PCOD ಆ್ಯಂಡ್ PCOS ಯಾರಿಗೆ ಬಂದಿಲ್ಲ ಅವರು ಲೈಫ್ ಲಾಂಗ್ ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ಏನು ಮಾಡಬೇಕು? ಅವರು ಅವ್ರ ಆಹಾರದಲ್ಲಿ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್, ಕಾರ್ಬೋಹೈಡ್ರೇಟ್ಸ್ ಕರೆಕ್ಟಾಗಿರೋ ಥರ ನೋಡ್ಕೊಬೇಕು, ಚೆನ್ನಾಗಿ ವಾಟರ್ ಕುಡಿಬೇಕು, ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಮತ್ತು ಮೂನ್ ಲೈಟಿಗೆ ಇರಬೇಕು. ಸೊ ಅವರು ಯಾರು ಬಂದಿಲ್ಲ ಅವರು ಈ ಥರ ಮಾಡೋದ್ರಿಂದ ಅವ್ರಿಗೆ ಲೈಫಲ್ಲಿ ಈ ಪ್ರಾಬ್ಲಮ್ಸ್ ಬರಲ್ಲ. PCOD ಆ್ಯಂಡ್ PCOS ಇದ್ದು ಅವರಿಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಾ ಇಲ್ಲ ಅಂದರೆ ಅವರು ಏನು ಮಾಡಬೇಕು? ಅವರು ಬಂದುಬಿಟ್ಟು ಫಸ್ಟ್ ಒಳ್ಳೆ ಆಹಾರ ತಿನ್ನೋಕ್ಕೆ ಅಭ್ಯಾಸ ಮಾಡಬೇಕು. ಒಳ್ಳೆ ಆಹಾರ ತಿನ್ನೋದ್ರಿಂದ ನಾನು ಇವಾಗಲೇ ವಿಡಿಯೋದಲ್ಲಿ ಹೇಳ್ಕೊಂಡು ಬರ್ತಿರೋ ಥರ ಅವ್ರ ದೇಹದಲ್ಲಿ ಏನೇನು ಪ್ರೊಸೆಸ್ ನಡೀಬೇಕು ಚೆನ್ನಾಗಿ ಸರಿಯಾಗಿ ನಡೆಯುತ್ತೆ, ಮತ್ತು ಅವ್ರು ಏನು ಡ್ರೀಮ್ ಇಟ್ಕೊಂಡಿದ್ದಾರೆ ಆ ಡ್ರೀಮ್ ಫುಲ್ಫಿಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ, ಅಂದರೆ ಪ್ರೆಗ್ನೆನ್ಸಿ ಫಾರ್ಮ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಯೋಗ ಆ್ಯಂಡ್ ಎಕ್ಸಸೈಸ್ ಮಾಡುವುದರಿಂದ PCOD ಆ್ಯಂಡ್ PCOS ಇರುವವರಿಗೆ ಏನು ಉಪಯೋಗ? ಸೊ ಯೋಗ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ದೇಹದಲ್ಲಿ ಒಳ್ಳೊಳ್ಳೆ ಹಾರ್ಮೋನ್ಗಳು ರಿಲೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಹಾರ್ಮೋನ್ಗಳು ರಿಲೀಸ್ ಆದಾಗ ದೇಹದಲ್ಲಿ ಸತ್ವ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದರೆ ಒಂದು 30% ಈ ಯೋಗ ಮತ್ತು ವ್ಯಾಯಾಮ ಹೆಲ್ಪ್ ಮಾಡುತ್ತೆ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರಲಿಕ್ಕೆ. ಲೇಡೀಸಲ್ಲಿ ಪೀರಿಯಡ್ಸ್ ಆಗುವಾಗ ಹೆಚ್ಚು ದಿನಗಳ ಕಾಲ ಬ್ಲೀಡಿಂಗ್ ಆಗಲು ಕಾರಣವೇನು? ಅದಕ್ಕೆ ಕಾರಣ ಬಂದುಬಿಟ್ಟು ಒಂದು ಹಾರ್ಮೋನ್ ಇಂಬ್ಯಾಲೆನ್ಸು, ಎರಡನೇದು ಓವರಿ ಒಳಗಡೆ ಏನು ಫಂಕ್ಷನ್ ನಡೀಬೇಕು ಸರಿಯಾಗಿ ನಡೀದೇ ಇರೋದು, ಮೂರನೇದು ಆಹಾರದಲ್ಲಿ ಸಿಗಬೇಕಾಗಿರೋ ಸತ್ವಗಳು ಸಿಗದೇ ಇರೋದೆ ಈ ಥರ ರಕ್ತಸ್ರಾವ ಆಗಲಿಕ್ಕೆ ಕಾರಣ. ಸೊ ಅವರು ಎಷ್ಟೇ ಮೆಡಿಸನ್ಸ್ ಕೊಟ್ಟರು ಕಂಟ್ರೋಲ್ ಆಗೋದೇ ಇಲ್ಲ. ಸೊ ತುಂಬ ಕಡೆ ಹೋಗಿ ಬರ್ತಾರೆ, ತುಂಬ ಆಯುರ್ವೇದಿಕ್ ಮಾಡ್ತಾರೆ, ಹೋಮಿಯೋಪತಿ ಮಾಡಿ ಎಷ್ಟೆಲ್ಲ ಮೆಡಿಸನ್ಸ್ ಮಾಡ್ತೀರಾ, ಒಂದು ಸತಿನೂ ನಿಮ್ಮ ಯೋಚನೆಗೆ ಬರೋದೇ ಇಲ್ಲ ನನ್ನ ತಟ್ಟೆ ಸರಿ ಮಾಡ್ಕೊಬೇಕು ಅಂತ. ಸೊ ನೀವು ಆ ರಕ್ತಸ್ರಾವದಿಂದ ಕಂಪ್ಲೀಟಾಗಿ ಹೊರಗಡೆ ಬರಬೇಕಂದ್ರೆ ನಿಮ್ಮದು ಬೆಳಗಿನ ತಟ್ಟೆ, ಮಧ್ಯಾಹ್ನ ತಟ್ಟೆ, ಸಂಜೆ ತಟ್ಟೆ ಅದರಲ್ಲಿ ಏನೇನು ಇರಬೇಕು ನಿಮ್ಮ ದೇಹಕ್ಕೆ ಆ ಸತ್ವಗಳು ಇದ್ದರೆ ಮಾತ್ರ ಈ ಪ್ರಾಬ್ಲಮ್ಸಿಂದ ನೀವು ಹೊರಗಡೆ ಬರೋಕ್ಕೆ ಸಾಧ್ಯ. PCOD ಆ್ಯಂಡ್ PCOS ಇರೋರು ಯಾವ ಆಹಾರ ತಿನ್ನಲೇಬಾರದು? ಅವರು ತಿನ್ನಲೇಬಾರ್ದು ಅಂತಂದರೆ ಪ್ಲಾಸ್ಟಿಕಲ್ಲಿ ಇರೋ ಐಟಮ್ಸ್ ಯಾವುದು ತಿನ್ನಬಾರ್ದು. ಪ್ರೊಸೆಸಿವ್ ಫುಡ್ ಆಗಿರ್ಬೋದು, ಪ್ರೊಸೆಸಿವ್ ಮಸಾಲಾಗಳಾಗಿರ್ಬೋದು, ಕೂಲ್ ಡ್ರಿಂಕ್ಸ್ಗಳಾಗಿರ್ಬೋದು, ಸೆವೆನ್ ಅಪ್ಪು, ಪೆಪ್ಸಿ, ಮಾಂಜಾ, ಸೊ ಪ್ಲಾಸ್ಟಿಕಲ್ಲಿರೋ ಎಲ್ಲ ಐಟಮ್ಸ್ನು ಅವರು ಯೂಸ್ ಮಾಡಬಾರ್ದು, ಆರೋಗ್ಯಕ್ಕೆ ಆಟೋಮೆಟಿಕಲಿ ಕೆಮಿಕಲ್ ಹೋಗುತ್ತೆ. ವೈಟ್ ರೈಸ್ ಯೂಸ್ ಮಾಡಬಾರ್ದು, ಬಿಟ್ಟರೆ ಮೈದಾ ಯೂಸ್ ಮಾಡಬಾರ್ದು, ಮತ್ತು 7.5 PHಗಿಂತ ಕಮ್ಮಿ ಇರೋ ಯಾವುದೇ ಆಯಿಲ್ ಐಟಮ್ಸ್ನ ಅವರು ಯೂಸ್ ಮಾಡಬಾರ್ದು.
ಮತ್ತೆ ನಿಮಗೆ ಗೊತ್ತು ಇದರಿಂದ ನನ್ನ ದೇಹಕ್ಕೆ ಉಪಯೋಗ ಆಗಲ್ಲ ಅಂತ, ಸೊ ಅದನ್ನು ಯೂಸ್ ಮಾಡಬೇಡಿ ಅಷ್ಟೆ. ಸೊ ಇದಿಷ್ಟನ್ನು ಬಿಟ್ಟರೆ ಆಯಿತು, ನೀವು ಈ ಪ್ರಾಬ್ಲಮ್ಸಿಂದ ತುಂಬ ಫಾಸ್ಟಾಗಿ ಹೊರಗಡೆ ಬರಬಹುದು. ಪಿ ಸಿ ಓ ಡಿ ಇರೋದಕ್ಕೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಾ ಇಲ್ಲ ಅಂದರೆ ಕಾರಣ ಏನು? ಅವರಿಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಾ ಇಲ್ಲ ಅಂದರೆ ನಾನು ವಿಡಿಯೋದಲ್ಲಿ ಹೇಳಿರೋ ಥರನೇ ಓವರಿಯಲ್ಲಿ ಹೆಗ್ಗು ಮೆಚೂರ್ ಆಗ್ತಾ ಇಲ್ಲ ಮತ್ತೆ ಓವ್ಯುಲೇಷನ್ ಆಗ್ತಾ ಇಲ್ಲ, ಅದಕ್ಕೆ ಅವರಿಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಿಲ್ಲ ಅಂತ ಅರ್ಥ. ಬಾಡಿ ಚೆಕ್ ಮಾಡಿದ್ರೆ ನಾರ್ಮಲ್ ಆಗಿದೆ ಆದರೂ ಸಹ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಾ ಇಲ್ಲ ಅಂದರೆ ಕಾರಣ ಏನು? ಅವರಿಗೂ ಸೇಮ್ ರೀಸನ್ನೇ, ಓವರಿ ಒಳಗಡೆ ಎಗ್ಗು ಮೆಚೂರ್ ಆಗಿಲ್ಲ ಅಂದರೆ, ಓವ್ಯುಲೇಷನ್ ಆಗಿಲ್ಲ ಅಂದರೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಲ್ಲ, ಅವರಿಗೂ ಸೇಮ್ ರೀಸನ್. ಪ್ರೆಗ್ನೆನ್ಸಿ ಫಾರ್ಮ್ ಆಗಬೇಕು ಅಂದರೆ ಏನು ಮಾಡಬೇಕು? ಪ್ರೆಗ್ನೆನ್ಸಿ ಫಾರ್ಮ್ ಆಗಬೇಕು ಅಂದರೆ ಎಗ್ಗು ಮೆಚೂರ್ ಆಗಬೇಕು, ಓವ್ಯುಲೇಷನ್ ಆಗಬೇಕು, ಅದು ಫೆಲೋಪಿಯಂ ಟ್ಯೂಬ್ಗೆ ಟ್ರಾವೆಲ್ ಮಾಡ್ಕೊಂಡು ಬರಬೇಕು. ಆ ಟೈಮಲ್ಲಿ ಕನ್ಸೆಪ್ಷನ್ ಆದರೆ ಅದು ಈಸಿ, ಆಟೋಮೆಟಿಕಲಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುತ್ತೆ. ಬಟ್ ಕೆಲವರಿಗೆ ಪಿ ಸಿ ಓ ಡಿ ಇದ್ದರೂ ಸಹ ಮಗು ಆಗುತ್ತೆ ಅಲ್ವಾ, ಅದು ಹೇಗೆ? ಪಿ ಸಿ ಓ ಡಿ ಇದ್ದರೂ ಸಹ ಮಗು ಆಗುತ್ತೆ ಅಂದರೆ, ಸೊ ನಿಮಗೆ ಡಾಕ್ಟರ್ ನಿಮಗೆ ಪಿ ಸಿ ಓ ಡಿ ಇದೆ ಅಂತ ಹೇಳಿದಾಗ ನಿಮಗೆ ಸಿಸ್ಟ್ ಆಗಿರೋದಕ್ಕೆ ತಾನೇ ನಿಮಗೆ ಪಿ ಸಿ ಓ ಡಿ ಆಗಿದೆ ಅಂತ ಹೇಳಿರ್ತಾರೆ. ಆದರೆ ಸಿಸ್ಟ್ ಎಲ್ಲಾಗಿದೆ ಅಂತ ನಿಮಗೆ ಗೊತ್ತಿರಬೇಕು. ಯೂಟ್ರಸಲ್ಲಿ ಏನಾದರೂ ಸಿಸ್ಟ್ ಆಗಿದ್ದರೆ ಓವರಿಯಲ್ಲಿ ನಡಿಬೇಕಾಗಿರೋ ಕ್ರಿಯೆಗಳು ಸರಿಯಾಗಿ ನಡೆಯುತ್ತೆ, ಅಲ್ಲಿ ಎಗ್ಗು ಮೆಚೂರು ಆಗುತ್ತೆ, ಓವ್ಯುಲೇಷನ್ನು ಆಗುತ್ತೆ, ಆ ಟೈಮಲ್ಲಿ ಕನ್ಸೆಪ್ಷನ್ ಆದರೆ ಪ್ರೆಗ್ನೆನ್ಸಿನೂ ಫಾರ್ಮ್ ಆಗುತ್ತೆ, ಅದು ಫೆಲೋಪಿಯಂ ಟ್ಯೂಬಿಂದ ಟ್ರಾವೆಲ್ ಮಾಡ್ತಾ ಬಂದು ಅದೊಂದು ಪ್ಲೇಸ್ ನೋಡಿಬಿಟ್ಟು ಅದರಲ್ಲಿ ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮಗು. ಸೊ ಯೂಟ್ರಸಲ್ಲಿ ಸಿಸ್ಟ್ ಆಗಿದ್ದರೆ ಖಂಡಿತವಾಗ್ಲೂ 100% ಮಗು ಹಾಗೆ ಆಗುತ್ತೆ. ಸೊ ಸಿಸ್ಟ್ ಎಲ್ಲಿದೆ ಅನ್ನೋದ್ರ ಮೇಲೆ, ಪಿ ಸಿ ಓ ಡಿ ಇದ್ದವರಿಗೆ ಸಿಸ್ಟ್ ಎಲ್ಲಿದೆ ಅನ್ನೋದ್ರ ಮೇಲೆ ಅವರಿಗೆ ಮಗು ಆಗೋದು. ಹಾಗಿದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು? ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಯೂಟ್ರಸಲ್ಲಿ ಬೆಳಬೇಕಾಗಿರೋ ಮಗು ಬೇರೆ ಜಾಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಉದಾಹರಣೆಗೆ ಇವಾಗ ನಾನು ಆವಾಗಲೇ ಹೇಳಿದಾಗೆ ಎಗ್ಗು ಮೆಚೂರ್ ಆಗಿ ಫೆಲೋಪಿಯಂ ಟ್ಯೂಬ್ಗೆ ಟ್ರಾವೆಲ್ ಮಾಡೋಕ್ಕೆ 5 days ಬೇಕು ಅಂತ ಹೇಳಿದೆ. ಆ 5 days ಟ್ರಾವೆಲ್ ಮಾಡೋ ಟೈಮಲ್ಲಿ ಕನ್ಸೆಪ್ಷನ್ ಆದಾಗ, ಸೊ ಅವಾಗ ಏನಾಗುತ್ತೆ, ಅದು ಕನ್ಸೆಪ್ಷನ್ ಆದಮೇಲೆ ಫೆಲೋಪಿಯಂ ಟ್ಯೂಬ್ ಟ್ರಾವೆಲ್ ಮಾಡ್ತಾ ಯೂಟ್ರಸ್ಸಿಗೆ ರೀಚ್ ಆಗಬೇಕು, ಬಟ್ ಅದು ರೀಚ್ ಆಗಲ್ಲ, ಫಿಲೋಪಿಯಂ ಟ್ಯೂಬ್ ಒಳಗಡೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ, ಅಲ್ಲೇ ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅಲ್ಲಿ ಬೆಳವಣಿಗೆ ಆದಾಗ ಮತ್ತು ಅದು ತುಂಬ ಏನೇನೋ ಕಾಂಪ್ಲಿಕೇಟೆಡ್ ಆಗುತ್ತೆ, ಅದು ಡಾಕ್ಟರ್ಸ್ ಮಾತ್ರ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ. ಅದು ಟ್ರಾವೆಲ್ ಮಾಡದೇ ಇರೋದ ಕಾರಣ ಕೂಡ ಈ ಆಹಾರ ಪದ್ಧತಿನೇ, ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದಕ್ಕೆ ಅದು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಯೂಟ್ರಸ್ಸಲ್ಲಿ ಬೆಳಬೇಕಾಗಿರೋ ಮಗು ಬೇರೆ ಜಾಗದಲ್ಲಿ ಬೆಳವಣಿಗೆ ಆಗಿದೆ, ಬೇರೆ ಜಾಗ ಅಂದರೆ ಯಾವುದೂ ಇಲ್ಲ, ಫೆಲೋಪಿಯಂ ಟ್ಯೂಬಲ್ಲೇ ಅದು ಬೆಳವಣಿಗೆ ಆಗಿಬಿಡುತ್ತೆ. ಸೊ ಇದಕ್ಕೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಾರೆ. ಹಾಗಾದ್ರೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇಂದ ಹೊರಗೆ ಬರಲಿಕ್ಕೆ ನೀವು ಯಾವ ಆಹಾರದ ಬಗ್ಗೆ ಹೇಳಿಕೊಡ್ತೀರಾ? ನಾನು ಹೇಳ್ಕೊಡೋ ಆಹಾರ ಬಂದುಬಿಟ್ಟು ಹರ್ಬ್ಸ್ ಜಾಸ್ತಿ ಇರಬೇಕು ನೀವು ತಿನ್ನೋ ಪ್ರತಿಯೊಂದು ಆಹಾರದಲ್ಲೂ. ಸೊ ಆ ಥರ ಆಹಾರದ ಬಗ್ಗೆ ಜಾಸ್ತಿ ಹೇಳ್ಕೊಡ್ತೀನಿ, ಅದು ಮನೆ ಆಹಾರನೇ ಆಗಿರುತ್ತೆ ಆಲ್ಮೋಸ್ಟ್. ನಮ್ಮ ಕೈಯಲ್ಲಿ ಮನೆಯಲ್ಲಿ ಫುಡ್ ಮಾಡ್ಕೊಳೋಕ್ಕಾಗಲ್ಲ ಅಂದರೆ, ಸೊ ಔಟ್ಸೈಡಲ್ಲಿ ಬ್ರ್ಯಾಂಡೆಡ್ ಕಂಪ್ನಿಗಳ ಐಟಮ್ಸ್ ಒಂದಿಷ್ಟಿದೆ, ಅದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಎರಡರಿಂದನೂ ನಿಮಗೆ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ನಾನು ಹೇಳ್ಕೊಡೋದು ಹೇಗಂದರೆ, ಸೊ 30 days ಬಾಡಿ ರಿಪೇರಿ ಆಗಿ ಇನ್ 30 days ರೀಬಿಲ್ಡ್ ಆಗಿ ಇನ್ 30 days ಪರ್ಫೆಕ್ಟ್ ಆಗಬೇಕಂದ್ರೆ ಪ್ರತಿ 4 hoursಗೆ ಒಂದು ಸತಿ ಬಾಡಿ ಅಶ್ವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಇವಾಗ ನೀವು ಬೆಳಗ್ಗೆ 8:30 ತಿಂದರೆ ಮಧ್ಯಾಹ್ನ 1 hour ಅಶ್ವಾಗುತ್ತೆ. ಸೊ ಪ್ರತಿ ಟೈಮ್ ನಿಮಗೆ ಯಾವಾಗ ಅಶ್ವಾಗುತ್ತೆ ಆ ಟೈಮಲ್ಲಿ ನೀವೇನು ಆಹಾರ ತಿಂತೀರಾ ಅದಕ್ಕೆ ಆ ಆಹಾರಕ್ಕೆ ಸ್ಟಾಮಿನಾ ಇರಬೇಕು, ಆ ಸ್ಟಾಮಿನಾದಿಂದ ಬಾಡಿಗೆ ಸ್ಟಾಮಿನಾ ಬಂದು ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು. ಸೊ ಆ ಥರ ಆಹಾರನೇ ಜಾಸ್ತಿ ಹೇಳ್ಕೊಡೋದು. ಪ್ರತಿ ದಿವಸ ನೀವು ತಿನ್ನೋ ಪ್ರತಿಯೊಂದು ಫುಡ್ಡಿಗೂ ಸ್ಟಾಮಿನಾ ಇರುತ್ತೆ, ಆ ಸ್ಟಾಮಿನಾ ನಿಮ್ಮ ದೇಹನ ಸರಿ ಮಾಡುತ್ತೆ. ಸೊ ಅದೇ ಥರ ಫುಡ್ ಹೇಳ್ಕೊಡೋದು ನಾನು. ಸೊ ಹಂಗಾಗಿ ನಮ್ಮ ಸೆಂಟ್ರಿಗೆ ಬಂದಿರೋರು ತುಂಬ ಜನ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದಿದ್ದಾರೆ. ಹಸುವಿನ ತುಪ್ಪವನ್ನು ಯೂಸ್ ಮಾಡಿ ಅಂತ ಹೇಳ್ತಾರಲ್ವಾ, ಅದು ಒಳ್ಳೆಯದಾ? ಹಾಂ, ಮಾರ್ನಿಂಗ್ ಅದು ಯೂಸ್ ಮಾಡೋದ್ರಿಂದ ಒಳ್ಳೆ ಒಮೆಗಾ-3 ಫ್ಯಾಟಿ ಆಸಿಡ್ ಸಿಗುತ್ತೆ. ಮತ್ತು ನೀವು ಯಾವ ತುಪ್ಪ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಮತ್ತು ಅದು ದೇಹಕ್ಕೆ ಅಬ್ಸರ್ವ್ ಆಗಬೇಕು, ಅಬ್ಸರ್ವ್ ಆಗೋ ಪ್ಲೇಸ್ ಬಂದು ವಿಲೈ ಮತ್ತು ಮೈಕ್ರೋ ವಿಲೈ ಅಲ್ಲಲ್ವಾ, ಸೊ ಇಂಟೆಸ್ಟೈನ್ದೇ ಅಬ್ಸರ್ವ್ ಆಗುತ್ತೆ. ಸೊ ಅಲ್ಲಿ ಅಬ್ಸರ್ವ್ ಆಗಿ ಬ್ಲಡ್ಡಿಗೆ ಸೇರಿಕೊಳ್ಳುತ್ತೆ. ಸೊ ಇಂಟೆಸ್ಟೈನು ಕ್ಲೀನಾಗಿರೋದು ಇಂಪಾರ್ಟೆಂಟ್. ಸೊ ನೀವು ನನ್ನ ಕನ್ಸಂಟ್ ಮಾಡಿದಾಗ ಇದ್ರ ಬಗ್ಗೆ ಕೇಳಿ, ಮತ್ತು ಅದು ಹೇಗೆ ಅಬ್ಸರ್ವ್ ಆಗುತ್ತೆ, ಯಾಕೆ ಕ್ಲೀನಾಗಿರಬೇಕು, ಮತ್ತು ಕ್ಲೀನ್ ಮಾಡೋದು ಹೇಗೆ ಇಂಟೆಸ್ಟೈನ, ಸೊ ಪ್ರತಿಯೊಂದ್ರ ಬಗ್ಗೆನೂ ಹೇಳ್ಕೊಡ್ತೀನಂತೆ. ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇಂದ ಹೊರ ಬರಬೇಕು ಅಂದರೆ ಆಹಾರ ಪದ್ಧತಿಯಿಂದ ಮಾತ್ರ ಸಾಧ್ಯನಾ, ಯಾವುದೇ ಮೆಡಿಸಿನ್ ಇಂದ ಸಾಧ್ಯವಿಲ್ವಾ? ನಿಮಗೆ ಗೊತ್ತಿರೋ ಹಾಗೆ ಇದು ಕ್ರಾನಿಕ್ ಡಿಸೀಸ್ ಆಗಿರೋದ್ರಿಂದ ಮೆಡಿಸಿನ್ಸಿಂದ ಇದು ಕಂಪ್ಲೀಟ್ ಆಗಿ ಹೊರಗಡೆ ಬರೋಕ್ಕಾಗಲ್ಲ. ಸೊ ಆಹಾರ ಪದ್ಧತಿಯಿಂದ ಮಾತ್ರ ಹೊರಗಡೆ ಬರೋಕ್ಕಾಗೋದು. ಸೊ ಇವಾಗ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಇವಾಗ ನೀವೇನಾರು ಒಂದು ಸ್ಕೂಟಿ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಇವಾಗ ಶೋರೂಮಿಗೆ ಹೋಗಿ ಅವ್ನು ಶೋರೂಮಿಗೆ ಹೋಗಿ ಸ್ಕೂಟಿ ತೊಗೊಂಡನ್ನು ಏನು ಹೇಳ್ತಾನೆ, ಇದು ಪೆಟ್ರೋಲ್ ಗಾಡಿ ಸರ್, ಇದು ಮೈಲೇಜ್ ಇಷ್ಟು ಕೊಡುತ್ತೆ, ಸೊ ಇದು ರನ್ನಿಂಗ್ ಹಿಂಗಿದೆ, ಈ ಥರ ಎಲ್ಲ ಹೇಳ್ಕೊಡ್ತಾನೆ. ಸೊ ನೀವು ಅಲ್ಲಿಂದ ಹೊರಗಡೆ ಬಂದಾದಮೇಲೆ, ಸೊ ಇವಾಗ ನೀವು ಪೆಟ್ರೋಲ್ ಬದಲಿ ಸೀಮೆಣ್ಣೆ ಹಾಕಿ ಕೊಡ್ಸಿದ್ರೆ ಏನಾಗುತ್ತೆ, ಇವಾಗ ಗಾಡಿ ಹಾಳಾಗುತ್ತೆ.
ನೀವು ಸೀಮೆಣ್ಣೆ ಹಾಕಿರೋ ಜಾಗ ಯಾವುದು ಅದರದ್ದು ಪೆಟ್ರೋಲ್ ಟ್ಯಾಂಕಿಗೆ ಹಾಕಿರ್ತೀರ ಅಲ್ವಾ. ಸೊ ಆದರೆ ಹಾಳಾಗೋದು ಅದ್ರ ಇಂಜಿನ್ನು. ಸೊ ಹಾಗೆ ನೀವು ಬಾಯಲ್ಲಿ ಬೇಡದೇ ಇರೋ ಫುಡ್ಡೆಲ್ಲ ಹಾಕೋದ್ರಿಂದ ನಿಮ್ಮ ಬಾಡಿ ಒಳಗಿರೋ ಇಂಜಿನ್ ಹಾಳಾಗ್ತಾ ಹೋಗುತ್ತೆ. ಸೊ ಈಗ ನೀವು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಬಂದಿರೋರು ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನು ಹೇಳ್ತಾರೆ, ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಸೊ ಹಂಗಾಗಿ ನೀವು ಆಹಾರ ಪದ್ಧತಿ ಸರಿ ಮಾಡಿಕೊಂಡು ಇದರಿಂದ ಹೊರಗಡೆ ಬರಬೇಕು. ಉದಾಹರಣೆಗೆ ಇವಾಗ ನೀವು ಸೀಮೆಣ್ಣೆ ಹಾಕಿರೋ ಗಾಡಿನ ಇವಾಗ ನೀವು ಮೆಕ್ಯಾನಿಕ್ ಹತ್ರ ತೊಗೊಂಡೋದಾಗ ಅವನೇನು ಹೇಳ್ತಾನೆ, ಮ್ಯಾಮ್ ಈ ಗಾಡಿ ಪೆಟ್ರೋಲ್ ಹಾಕ್ಕೊಂಡು ಓಡ್ಸಾಕಿರೋದು, ಸೊ ನೀವು ಸೀಮೆಣ್ಣೆ ಅಲ್ಲಿ ಹಾಕಿರೋದ್ರಿಂದ ಅಲ್ಲಿ ಇಂಜಿನ್ ಹಾಳಾಗಿದೆ ಅಂತ ಹೇಳಿ ಮತ್ತು ಅದೆಲ್ಲ ಸರಿ ಮಾಡಿ ಮತ್ತು ನಿಮ್ಮ ಕೈಯಲ್ಲಿ ಇವಾಗ ಗಾಡಿ ಕೊಡ್ತಾನೆ. ಗಾಡಿ ಕೊಟ್ಬಿಟ್ಟು ಹೇಳ್ತಾನೆ, ಮ್ಯಾಮ್ ಇದು ಪೆಟ್ರೋಲ್ ಹಾಕಿ ಓಡ್ಸಾಕಿರೋದು, ಸೀಮೆಣ್ಣೆ ಹಾಕಿ ಓಡ್ಸೋಕ್ಕಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ನೀವು ಸೀಮೆಣ್ಣೆ ಹಾಕಿದರೆ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಕೊಡ್ತಾನೆ. ಹಾಗಿದ್ರೆ ಸೀಮೆಣ್ಣೆ ಹಾಕಿರೋದು ನಿಮ್ಮ ತಪ್ಪ ಅಥವಾ ಗಾಡಿ ಇಂಜಿನ್ನೇ ಮುಂಚೆಯಿಂದನೂ ಪ್ರಾಬ್ಲಮ್ ಆಗೈತಾ? ನೀವು ಸೀಮೆಣ್ಣೆ ಹಾಕಿದ್ಮೇಲೆ ತಾನೆ ಅದ್ರ ಗಾಡಿ ಇಂಜಿನ್ ಹಾಳಾಗಿತ್ತು. ಸೊ ಅದೇ ಥರ ನಿಮ್ಮ ಬಾಡಿ ಕೂಡ ಪ್ರತಿ ಸರಿನೂ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ ನಿಮ್ಗೆ ಏನು ಹೇಳ್ತಾರೆ ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇರೋ ಅಂಥವರಿಗೆ, ಪ್ರತಿ ಸರಿನೂ ನೀವು ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ, ಒಳ್ಳೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಿನ್ನಿ, ವಿಟಮಿನ್ಸ್ ಮಿನರಲ್ಸ್ ಇರೋ ಫುಡ್ ತಿನ್ನಿ, ಪ್ರತಿ ಸರಿನೂ ಅವ್ರು ಹೇಳ್ತಾನೆ ಇರ್ತಾರೆ. ಬಟ್ ನೀವು ಮತ್ತೆ ಬಂದುಬಿಟ್ಟು ಮತ್ತೆ ನೀವು ಬೇರೆ ಬೇರೆ ಥರದ ಫುಡ್ ತಿಂದರೆ ಪೆಟ್ರೋಲ್ ಇರೋ ಗಾಡಿಗೆ ಸೀಮೆಣ್ಣೆ ಹಾಕ್ತಂಗೆ, ಸೊ ನೀವು ಆ ಪ್ರಾಬ್ಲಮ್ಸಿಂದ ಕಂಪ್ಲೀಟಾಗಿ ಹೊರಗಡೆ ಬರೋಕ್ಕಾಗಲ್ಲ. ಸೊ ಸಿಸ್ಟ್ಗಳ ಸೈಜ್ ಏನಾದ್ರು ಜಾಸ್ತಿ ಆದಾಗ ಲ್ಯಾಂಬ್ರೋಸ್ಕೋಪಿ ಅಂತ ಮಾಡ್ತಾರೆ, ಮತ್ತೆ 3 ತಿಂಗಳು 6 ತಿಂಗಳು ಬಿಟ್ಟರೆ ಮತ್ತೆ ಬೇರೆ ಬೇರೆ ಸಿಸ್ಟ್ ಆಗಿರುತ್ತೆ, ಮತ್ತೊಂದು ಸತಿ ಲ್ಯಾಂಬ್ರೋಸ್ಕೋಪಿ ಮಾಡ್ತಾರೆ, ಮತ್ತೆ ಅವ್ರು ನಿಮ್ಗೆ ಹೇಳ್ತಾರೆ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ, ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ. ಸೊ ಡಾಕ್ಟರ್ಸ್ ಹೇಳ್ತಿರೋದು ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇರೋರಿಗೆ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಆಹಾರದಿಂದ ಮಾತ್ರ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕಾಗೋದು, ಯಾವುದೇ ಮೆಡಿಸಿನಿಂದ ಸಾಧ್ಯ ಇಲ್ಲ. ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇಲ್ಲದೇ ಇರೋರು, ನಾರ್ಮಲ್ ಆಗಿ ಚೆನ್ನಾಗಿರೋರು ಕೂಡ ನಿಮ್ಮ ಹತ್ತಿರ ಬಂದು ಆಹಾರ ಪದ್ಧತಿ ಬಗ್ಗೆ ತಿಳ್ಕೊಬಹುದಾ? ಖಂಡಿತವಾಗ್ಲೂ ತಿಳ್ಕೊಬೋದು. ನಿಮ್ಮ ಮನೇಲಿ ಯಾರು ಅಡುಗೆ ಮಾಡ್ತಾರೆ ಅವ್ರ ಕೈಯಲ್ಲೇ ಎಲ್ಲ ಇರೋದು. ಸೊ ಅವರು ಬಂದು ತಿಳ್ಕೊಳ್ಳೋದ್ರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಪ್ರಾಬ್ಲಮ್ ಬರೋಲ್ಲ, ಆ್ಯಂಡ್ ಬೇರೆ ಥರದ ಯಾವ ಪ್ರಾಬ್ಲಮ್ಸು ಬರದೇ ಇರೋ ಹಾಗೆ ನೋಡ್ಕೊಬೋದು. ಆ್ಯಂಡ್ ಅವ್ರನ್ನ ಬಿಟ್ಟು ವರ್ಕ್ ಮಾಡಬೇಕು ಅಂತ ಆ ಹಳ್ಳಿಗಿಂದ ಸಿಟಿಗೆ ಬರುವಾಗ ಹಾಸ್ಟೆಲಲ್ಲಿ ಇರೋವಂಥವ್ರಿಗೆ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಅವರು ಬಂದಿಲ್ಲ ಅಂದರೂ ಕೂಡ ಅವ್ರು ಬಂದು ತಿಳ್ಕೊಬೋದು ಬರದೇ ಇರೋ ಹಾಗೆ ಹೇಗೆ ತಡೆಗಟ್ಟೋದು ಅಂತ. ಆ್ಯಂಡ್ ಸಪ್ರೇಟಾಗಿ ರೂಮ್ ಮಾಡಿಕೊಂಡು ಅವ್ರು ಅಡುಗೆ ಮಾಡ್ಕೊಂಡು ಯಾರು ಯೂಸ್ ಮಾಡ್ತಾರೆ ಅವರು ಬಂದು ತಿಳ್ಕೊಬೋದು ಇದನ್ನು ಹೇಗೆ ತಡೆಗಟ್ಟೋದು ಅಂತ. ಸೊ ಸರಿಯಾಗಿ ಆಹಾರ ತಿಂದಿಲ್ಲ ಅಂದರೆ ಈ ಥರ ವರ್ಕ್ ಮಾಡೋರಿಗೆ ಯಾಕೆ ಜಾಸ್ತಿ ಬರ್ತಾ ಇದೆ ಅಂದರೆ ಅವ್ರು ಸರಿಯಾಗಿ ಆಹಾರ ತಿಂದೇನೆ ಅಲ್ವಾ ಬರ್ತಾ ಇರೋದು. ಮುಂಚೆನೇ ತಿಳ್ಕೊಂಬಿಟ್ರೆ ಈ ಪ್ರಾಬ್ಲಮ್ಸು ಬರದೇ ಇರೋ ಹಾಗೆ ತಡೆಗಟ್ಬೋದು. ಫೈನಲಿ ಈ ಪಿ ಸಿ ಓ ಡಿ ಆ್ಯಂಡ್ ಪಿ ಸಿ ಓ ಎಸ್ ಇರುವವರಿಗೆ ಏನು ಹೇಳ್ತೀರಾ? ಸೊ ಆಹಾರಕ್ಕೆ ಅದರದ್ದೇ ಆದಂಥ ಶಕ್ತಿ ಇದೆ, ಅದು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾದರೆ ಆಯಿತು. ನಿಮ್ಮ ಬುದ್ಧಿ ನಿಮಗೋಸ್ಕರ ಕೆಲಸ ಮಾಡಬೇಕು, ಅದು ನಿಮ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ನಿಮ್ಮ ದೇಹ ಹಾಳಾಗ್ತಿದೆ ಅಂತ ಅರ್ಥ. ಅಂದರೆ ನೀವು ನಿಮ್ಮ ದೇಹಕ್ಕೆ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರಲಿಕ್ಕೆ ಯಾವುದೇ ಮೆಡಿಸನ್ಸಿ ಮೊರೆ ಹೋಗಬೇಡಿ, ನೀವು ಆಹಾರದಿಂದನೇ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕು. 3 ಮಂತ್ಸ್ ಸಾಕು ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರಲಿಕ್ಕೆ. ನೀವು ತಿನ್ನೋ ಆಹಾರಕ್ಕೆ ಅದರದ್ದೇ ಆದಂಥ ಒಂದು ಸ್ಟಾಮಿನ ಇರುತ್ತೆ, ನಾನು ಆವಾಗಲೇ ಹೇಳ್ದಾಗೆ ಆ ಸ್ಟಾಮಿನ ದೇಹಕ್ಕೆ ಹೋಗ್ತಿದ್ದಂಗೆ ದೇಹಕ್ಕೆ ಆಟೋಮೆಟಿಕಲಿ ಸ್ಟಾಮಿನ ಬರುತ್ತೆ, ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ಬೋದು. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಥೈರಾಯ್ಡಿಂದ ಹೇಗೆ ಹೊರಗೆ ಬರೋದು ಅಂತ ಆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡಿದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕೆಳಗಡೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿ, ನೀವು ನನ್ನ ಡೈರೆಕ್ಟಾಗಿ ಮೀಟ್ ಮಾಡ್ಬೋದು, ಅವ್ರು ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಥವಾ ಝೂಮ್ ಕಾಲಲ್ಲೂ ನನ್ನ ಮೀಟ್ ಮಾಡ್ಬೋದು. ಅದು ಬಿಟ್ಟರೆ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಲಿಂಕ್ ಹಾಕಿದ್ದೀನಿ, ಸೊ ಅದನ್ನು ಫಿಲ್ ಮಾಡ್ಬೋದು. ಆವಾಗ ನಮ್ಮ ಆಫೀಸ್ ಕಡೆಯೇ ನಿಮಗೆ ಕಾಲ್ ಬರುತ್ತೆ, ಅವ್ರು ನಿಮಗೆ ಯಾವ ಡೇಟಿಗೆ ನನ್ನ ಮೀಟ್ ಮಾಡ್ಬೋದು ಆನ್ಲೈನ್ ಅಥವಾ ಫಿಸಿಕಲಿ ಅಂತ ಹೇಳ್ಕೊಡ್ತಾರೆ.